मर गया साला सत्तोयतु वट्टल्ली हिंसे अन्नो सत्तोयतु कोनेगू ई रौडी नाग सत्तोद सद्य ई कालन हिडिदु शनि बिट्टोयतु दीपावली नण्ण इल्लम्मा पटाक ओडितिद्दारे अप्प सत्तोद्रल्ल अदक्के सत्तोद्रे अळ्बेकल्वा अण्ण अप्प अवरन्नेल्ल तुंबा अळसिद्रंते अदक्के अवरेल्ल हब्ब माड्तिद्दारे अय्यय्यो नम्मप्प नम्मप्प ಏನ್ ನೋಡ್ತಾ ಇದ್ದೀರಾ ನಿಮ್ಮ ಅಪ್ಪನೇ ಕೊನೆಗೂ ನಾಯಿಗೆ ತಕ್ಕ ಕಡಿ ಹಾಕ್ಸತ್ತ ಹೋಗಿ ಹೋಗಿ ಅಪ್ಪ 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 ಅಣ್ಣ ತುಂಬಾ ಹೊಟ್ಟೆ ಹಸಿತಾದಣ್ಣ ಏನಾದರೂ ಕೊಡ್ಸಣ ತಿನ್ನಕ್ಕೆ ಅಲ್ಬೇಡ ನಾನು ಕೊಡಿಸ್ತೀನಿ ಬಾ ಅಮ್ಮ ಬಾ ಅಪ್ಪ ನಿಮಗೆ ಇದೆ ಮಾಡ್ತೀನಿ ಅಮ್ಮ ಅಮ್ಮ ನನ್ನ ತಾಯಿ ಹಸಿವಾಗ್ತಿದೆ ತಿನ್ನಕ್ಕೆ ಏನಾದರೂ ಕೊಡಮ್ಮ ಬೀದಿನೋಗ ನಾಯಿಗಾದರೂ ಅನ್ನ ಹತ್ತಿನ ವರ್ತು ನಿಮಗೆ ಕೊಡೋದಿಲ್ಲ ನಿಮ್ಮ ಕೊಟ್ಟ ಎಕ್ಕೋ ಜಾಸ್ತಿ ನಿಮ್ಮ ಅಪ್ಪನ ತರ ತಿನ್ಬಿಟ್ಟು ನಮಗೆ ಚೂರಿ ಹಾಕ್ತೀರಾ ಎಲ್ಲಾದ ಬಿಕ್ಸಾಯ ಹೋಗಿ ಅಮ್ಮ ತಿನ್ನಕ್ಕೆ ಏನಾದರೂ ಕೊಡಮ್ಮ ಏಯ್ ಹೋಗ್ಯ ಇಲ್ವಾ ಬಿಸಿ ತನ್ನ ಮಕ್ಕ ಕಟ್ಟಿ ನೋಡು ಹೋಗ ಅನ್ಬೇಡಮ್ಮ ಅಯ್ಯೋ ಅಣ್ಣ ಅಣ್ಣ हाड़ता चाचा चाचा अंत कई चाची केल्तिया नाले कोडदे इद्रे करुणे इल्दे कत्तरिस बिताक्तिया अबे चल इल्ला चाचा नी वेळको पाटद मेले आने चाचा नन तप माडल्ल चाचा अबे हाव कच्चदे इरता नाई बगळदे इरता इदु वाल्मीकि काल अल्ल जानवर के होला जानवर बन के रहेंगे चल चल काम करने दे चाचा चाचा अन्ना इन यार को ये न केल बड़ाना ना विप्री सत्तो बड़ाना अलबड़ा मैं अलबड़ा ಬಂಗಾರನೆ ಅರೆ ನೀನು ಆ ರೌಡಿ ನಾಗನ ಮಗ ಅಲ್ವೇನೋ ಹೌದು ಸರ್ ಎಲ್ಲಿ ಕದ್ದಿಯೋ ಇದನ್ನ ಅಯ್ಯೋ ಕದ್ದಿದಲ್ಲ ಸರ್ ನನ್ನ ತಂಗಿದು ಹೌದಾ ಸರಿ ಪೊಲೀಸರು ಈ ವಿಷಯನ ಬಾಯಿ ಬಿಡು ಸರ್ ಇರು ಆ ಪೊಲೀಸ ಬಿಡು ಸರ್ ತುತ್ತು ಎಲ್ಲರತ್ರ ನಾಯಿಗಿಂತ ಕಡೆ ಆಗಿ ಬೇಡ್ಕೊಂಡೆ ಎಲ್ಲರೂ ರೌಡಿ ಮಗ ಅಂದ್ರೆ ಹೊರತು ಯಾರು ಒಂದೇ ಒಂದು ತನ್ನಾನು ಹಾಕಲಿಲ್ಲ ನೋಡು ಪುಟ್ಟಿ ನೀ ನಮ್ಮ ಜೊತೆಲಿ ಬಂದ್ಬಿಡು ನಿನಗೆ ಒಳ್ಳೆ ಊಟ ಬಟ್ಟೆ ಎಲ್ಲ ಕೊಡಿಸ್ತೀನಿ ಸ್ಕೂಲ್ ಸೇರಿಸ್ತೀನಿ ದೊಡ್ಡೋಳನ್ ಮಾಡ್ತೀನಿ ನಿಮಗೆ ಏನು ಬೇಕೋ ಅದೆಲ್ಲ ಕೊಡಿಸ್ತೀನಿ अयो ऐनो मरी नोडक बरबार अनाथाश्रम अनाथ हेण्मक्कळु कर्कोंडोगि साकि ओदिस्तारे ऊट हाक्तार हाक्तारप्प मूरत्तु हाक्तार मूरत्तु हाक्तारे चेन्नागि नोड्कोंतार राणि तर नोड्कोंतारप्प नन्न मातु केळु पुट
ಅಣ್ಣಾ 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 ನಮ್ಮ ಅಣ್ಣ ಬಂದ ನಾನು ಹೋಗ್ತೀನಿ ಅಣ್ಣಾ 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 ನೋಡಣ್ಣ ಇವರು ನಿಮಗೆ ಯಾರು ಇಲ್ಲ ಅಂತ ಇದ್ದಾರೆ ನನ್ನ ಜೊತೆ ಬಾ ಅಂತ ಇದ್ದಾರೆ ನೀನು ಇಲ್ವೇನಣ್ಣ ನನಗೆ ಅಂತ ಹೇಳಣ್ಣ ಇವರಿಗೆ ಏನ ಮರಿ ಈ ಹುಡುಗಿ ನಿನ್ನ ತಂಗಿನ पाप यारू इवेनो अंत आवाद अण्ण अण्ण अंत ना प्राण तगीत सर कर्क सर यार अंत नन गु कर्क ಯಾಕಣ್ಣ ಸುಳ್ಳು ಹೇಳ್ತಾ ಇದ್ಯಾ ನಿಜ ಹೇಳೋಣ ನಿನ್ನ ಅಣ್ಣ ತಾನೆ ನಂಗ್ ಭಯ ಆಗ್ತದೆ ಹೇಳೋಣ ಯೂಳ್ ಯಾರೋ ನಾನು ಯಾರೋ ಕರ್ಕೊಂಡು ಹೋಗಿ ಸರ್ ಇಲ್ಲ ತಲುಪ್ತು ಅಂತ ಸ್ವಲ್ಪ ವಿದ್ಯಾನ್ ಕರ್ಕೊಂಡು ಬನ್ನಿ ಆಯ್ತು ಬಾ ಮುತ್ತು ನೋಡು ಆ ಹುಡುಗ ಮತ್ತೆ ಬಂದಿದ್ದಾನೆ ಎರಡು ತಿಂಗಳಿಂದ ಪ್ರತಿದಿನ ಬರ್ತಿದ್ದಾನೆ ಅಂದ್ರೆ ಅವನು ಹೇಳ್ತಿಯಾನಲ್ಲ ನಿಮ್ಮ ಅಣ್ಣ ಅಂತ ಅದು ನಿಜ ಅನ್ಸುತ್ತೆ ದೂರದಿಂದ ನೋಡೇ ಸಂತೋಷ ಪಡ್ತಾ ಇದೆ ಆ ಅದೃಷ್ಟಕ್ಕೂ ಕಲ್ಬಿತ್ತು ನನ್ನ ತಂಗಿನ ಯಾರೋ ತತ್ತು ತಗೊಂಡ್ರು ನನಗೆ ಆ ದೇವರೇ ಅವಳಿಗೆ ತಂದೆ ತಾನ ಕೊಟ್ಟ ಅಂತ ಭಾವಿಸಿ ನಾನು ದೂರನೇ ಇದ್ಬಿಟ್ಟೆ ಅವತ್ತು ನಾನು ಮಾಡಿದ ಒಂದೇ ಒಂದು ತಪ್ಪು ಇವತ್ತಿಗೂ ನನ್ನ ಕಾಡ್ತಾ ಇದೆ ಆದರೆ ಅದೇ ನಿಜ ಆಗೋಗಿದೆ ಸರ್
ಈಗಲಾದರೂ ನೀವೇ ಸ್ವಂತ ಅಣ್ಣ ಅಂತ ಹೇಳಬಾರ್ದ? ತಂಗಿ ಸಮೇತ ಗಾಡಿ ಲೇರು ಕೂತ್ಕೋ ಒಳಗಡೆ. ಅವನು ಬನ್ನಿ ಬನ್ನಿ ಬನ್ನಿ, ನನ್ನ ಮಕ್ಕಳ ನಿಮ್ಗೈತೆ. ಚಂದ್ರ ಮೆಚ್ಚದೆ ನಿನ್ ಗುಂಡ್ಗೇನು ಕಂಡಲ್ ಗುಂಡು ಅದು ನನಗೆ ಅಸುಲ್ವಾಗಿ ಸುಟ್ ಬಿಸಾಕಕ್ ನನ್ನ ನೀನು ಮಕ್ಕಳ ಕಚ್ಚೋ ಬೀದಿ ನಾಯಿ ಅನ್ಕೊಂಡ್ಯಾ? ಇಲ್ಲ ನೀನ್ ಸುಟ್ತಿನ ಕೋಳಿ ಅನ್ಕೊಂಡ್ಯಾ? ನಿನಗ್ ಬಂಪರ್ ಆಫರ್ ಕೊಟ್ಟೆ, ಹೋಗ್ರೋ ಲೋಫರ್ ಅಂದ. ನಿನಗೊಂದು ಲಾಸ್ಟ್ ಆಫರ್ ಕೊಡ್ತೀನಿ, ರಿಜೆಕ್ಟ್ ಮಾಡೋಕ್ಕೆ ಆಗಲ್ಲ. ಕಂಡವ್ರ ಮೇಲೆ ಗುಂಡು ನಾನ್ ಜಾರಿಗೆ ತರ್ತೀನಿ, ಕಣ್ಮುಚ್ಕೊಂಡು ಗುಂಡು ನೀನ್ ಆರಿಸ್ಕೋತೀಯ. ಅರ್ಥ ಆಗ್ಲಿಲ್ವಾ? ಗೌರ್ಮೆಂಟ್ ರಿವಾಲ್ವರ್ ಇಂದ ನಿನ್ನ ನೀನೇ ಸುಟ್ಕೋತೀಯ, ಇಲ್ದೇ ಇದ್ರೆ ನಿನ್ನ ಹೆಂಡತಿ ಮಕ್ಕಳನ್ನ ನನ್ನ ರಿವಾಲ್ವರ್ ಇಂದ ಸುಡ್ಬೇಕಾಗತ್ತೆ. ಇಲ್ಲಿರೋರೆಲ್ಲ ನಮ್ಮವರೇ, ಅದೇ ಈ ವರ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ. ಹಲೋ, ಏನು ನಿಮ್ಮ ಹೆಸರು? ಸಾಗರ್. Thank you.
ಏನಾಯ್ತು ರೀ? ಏನಿಲ್ಲ, ಹುಷಾರು. ಮಗ, ಎಲ್ರು ಯಾಕೆ ಸಾಯಿಸ್ತೀಯ? ಭಯ, ಭಯ ಹುಟ್ಸೋ, ಅದೇ ಅವ್ರನ್ನ ಸಾಯಿಸುತ್ತೆ. ಹೇಳಿ ಸರ್. ನಾನೇ ವಿಜೇಂದ್ರ ವರ್ಮ. ನೀನೇನ ಈ ಏರಿಯಾಗ ಬಂದಿರೋ ಹೊಸ ACP? ನಾನೇ ಮಾತಾಡ್ತೀನಿ. ನಿನಗೆ ಕಣ್ಣ ಮುಚ್ಚಾಲೆ ಆಡಕ್ ಬರುತ್ತೇನಪ್ಪ. ಅದ್ರಲ್ಲೆಲ್ಲ ನಾವು ಹಳೆ ಪಂಟ್ರಣ, ನೀವೇಳ್ರಣ. ಹಾಗಾದ್ರೆ ನಿನ್ ಚೆಕ್ ಪೋಸ್ಟ್ ಅಲ್ಲಿ ನಮ್ ಗಾಡಿಗಳನ್ನ ನೋಡಿ ನೋಡ್ದಂಗೆ ಬಿಟ್ಬಿಡು. ಇಲ್ಲಿ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಎಲ್ರು ಇದರಲ್ಲಣ. ಪರವಾಗಿಲ್ಲ, ಮೇಲ್ಮೇಲೆ ಚೆಕ್ ಮಾಡಿಬಿಟ್ಟು. ಪ್ರಸನ್ನ ಸರ್, ಆ ಲಾರಿಗಳನ್ನೆಲ್ಲ ಮೇಲ್ಮೇಲೆ ಚೆಕ್ ಮಾಡಿ. ವೆರಿ ಗುಡ್. ಸರ್, ನೀವು ಹೇಳಿದಾಗೆ ಮೇಲ್ಮೇಲೆ ಚೆಕ್ ಮಾಡಿದ್ದೀವಿ ಸರ್. ಓಕೆ, 1 ಒಳಗಡೆ ನೋಡುವಂತಂದಿದ್ರೆ ಬಾಂಬ್ ಇರೋದು ಗೊತ್ತಾಗ್ತಿರ್ಲಿಲ್ವಾ? ಅದಿರ್ಲಿ, ನಿಮ್ಗೆ ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಬರೀ ಮೇಲ್ ನೀನ್ ಒಟ್ಟು ಎಷ್ಟು ಗಾಡಿ ಅಂತ ಹೇಳಿದ್ದು? 5 ಅಲ್ವಾ? ಲೈವ್ ಟೆಲಿಕಾಸ್ಟ್ ನಿನ್ಗೋಸ್ಕರನೇ. ಈಗ ಲೆಕ್ಕ ಚುಕ್ತಾ ಇದ್ದ ಏನು ಅಂದೆ? ಕಣ್ಣ ಮುಚ್ಚಾಲೆ, ಕುಚುಪುಡಿ, ಭರತನಾಟ್ಯಂ, ಕುಂಫು, ಇದೆಲ್ಲ ಇನ್ನು ಮೇಲೆ ಶುರು ಆಗುತ್ತೆ. ಏಯ್, ನಾ ನಾಡಿದ್ರೆ ಲಗೋರಿ ತಿಂತ್ಯ ನೀನ್ ನೋಡು. ಆಡೋದಿದ್ರೆ ಇನ್ಮೇಲೆ ದೊಡ್ಡ ಆಟ ಆಡು. ಈ ಮಕ್ಕಳಾಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಹುಚ್ಚ ಉಹಿಸ್ಬಿಡ್ತೀನಿ. ಎಲ್ರೂ ನನ್ನ ರೌಡಿ ಮಗ, ರೌಡಿ ಮಗ ಅಂತಿದ್ದಾರೆ. ನಂಗೊಂದು ಸಹಾಯ ಮಾಡ್ತೀರಾ ಸರ್? ಏನ್ ಹೇಳು. ನಾನು ದೊಡ್ಡವನಾದ್ಮೇಲೆ ನಿಮ್ ತರ ಪೊಲೀಸ್ ಆಫೀಸರ್ ಆಗ್ಬೇಕು. ಡಿಸಿಪ್ಲಿನ್, ಹಾನೆಸ್ಟಿ, ಇಂಟೆಗ್ರಿಟಿ, ದಟ್ ಈಸ್ ಪೊಲೀಸ್. ಫಸ್ಟ್ ಚಾನ್ಸ್ ಯಾವಾಗ್ಲೂ ನ್ಯಾಯಕ್ಕೆ ಕೊಡು. ಅದು ಮಿಸ್ ಆಯ್ತಾ, ಸೆಕೆಂಡ್ ಚಾನ್ಸ್ ನೀನ್ ತಗೋ. ಯುದ್ಧನ ನೀವು ಶುರು ಮಾಡಿದ್ರಿ, ಅಂತ್ಯನ ನಾನ್ ಹಾಡ್ತೀನಿ. ಅವನ್ ಯಾರು, ಎಲ್ಲಿಂದ ಬಂದ, ಅವನ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅವನ್ ತಾಯಿ, ತಂದೆ, ಅಣ್ಣ, ತಂಗಿ, ಹೆಂಡತಿ, ಮಕ್ಕಳು, ಅವನ್ ಜೊತೆ ಇರೋರು ಯಾರು, ಅವನ್ ಸ್ಟ್ರೆಂತ್, ಅವನ್ ವೀಕ್ನೆಸ್, ಅವನ್ ಫುಲ್ ಬಯೋಗ್ರಫಿ ನನಗ್ ಬೇಕು. ಅಪ್ಪ, ಅವನ್ ಫುಲ್ ಬಯೋಗ್ರಫಿ ಕರೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಹಿಡ್ಕೊಂಡ್ರ
ತಲೆ ಬಬಲ್ ಗಮ್ ರೋ ಎಳಸ್ರ ಗನ್ಗಳನ್ನ ಎಳಸ್ರ ಏಯ್ ಹೊಸ ಬಾ ನೀನು ನನ್ ಗೇಮ್ಸ್ ಪ್ಲಾನ್ಸ್ ನಿನ್ಗೆ ಇನ್ನೂ ಅರ್ಥ ಆಗಿಲ್ಲ ನೀ ನನ್ ಜೊತೆ ಗೇಮ್ ಆಡೋದಕ್ಕೆ ನನ್ಗಿಂದೆ ಮುಂದೆ ಯಾರು ಇಲ್ಲ ನೋ ಫಾದರ್ ನೋ ಮದರ್ ಅಕ್ಕ ತಂಗಿರಂತೂ ನನ್ಗಿಲ್ವೇ ಇಲ್ಲ ಫ್ರೆಂಡ್ಸು ಇಲ್ಲ ಲೈನ್ ಹೊಡೆಯೋದಕ್ಕೆ ಒಂದು ಹುಡುಗಿನೂ ಇಲ್ಲ ಹಂಗೂ ನೀನು ಹೊಡಿಲೇಬೇಕು ಅಂತಂದ್ರೆ ಒಬ್ಬ ನಿಡ್ದು ಹೊಡಿಬಹುದು ಯಾರು ಅವನು ಮೈ ಲವ್ಲಿ ಫ್ರೆಂಡ್ ಮಿಸ್ಟರ್ ಕೊಣತ್ತು ಏಯ್ ನನ್ ಜೊತೆ ಆಟ ಆಡಿದ್ರೆ ವಿನಾಕಾರಣ ಸತ್ತೋಗ್ತೀಯ ಇಂಥ ಕಾಕಿಗಳನ್ನ ಎಷ್ಟೋ ಸುಟ್ ಹಾಕಿದೀನಿ ಇದು ಸುಟ್ಟೋಗದಲ್ವೋ ಸುಡುತ್ತೆ ಇದನ್ನ ದಫನ್ ಕಾಕಿ ಅಂತ ಎನಿಮಿಗಳನ್ನ ದಫನ್ ಮಾಡೋವರೆಗೂ ಗರಿ ಗರಿ ಅಂತ ಉರಿತಾನೆ ಇರುತ್ತೆ ಲೈ ನಾನು ಕರ್ನಾಟಕದ ಸ್ಪೆಷಲ್ ಬ್ರ್ಯಾಂಡ್ ಹೇಯ್ ಮಗನ ಅಲ್ಲ ಬಲ್ಲೆ ಮರಿ ತುಂಬಾ ಫಾಸ್ಟ್ ಆಗಿದ್ಯಾ ನನ್ನ ಟ್ರ್ಯಾಕ್ ರಿಪೋರ್ಟ್ ಇನ್ನೂ ಬಂದಿಲ್ವಾ ಏಯ್ ಎಷ್ಟು ಎನ್ಕೌಂಟ್ರು 32 ಕನ್ನಡದಲ್ಲಿ 32 50 ಕಿನ್ನೆಷ್ಟು 18 ಅಲ್ಲ ಬಡತದೆ ಮಂಡೆ ಅಲ್ಲ ಊನಣ ನೀನ್ ಲೆಕ್ಕ ಹೇಳ್ದಾಗ್ಲಿ ಅನ್ಕೊಂಡೆ ಬಿಡು 2 4 6 8 10 12 14 16 18 2 20 ಎರಡು ಎಕ್ಸ್ಟ್ರಾ ಅವಲ್ಲ ಹೊಡೆದ್ರ ಆಯ್ತು ಬಿಡು ಏಯ್ ನನ್ ತಂಟೆಗೆ ಬಂದಿರೋ ಯಾವ ಪೊಲೀಸು ಕೆಲ್ಸದಲ್ಲಿಲ್ವೋ ನನ್ ತಂಟೆಗೆ ಬಂದ ರೌಡಿಗಳೆಲ್ಲ ಈಗ್ಲೂ ಕೆಲ್ಸದಲ್ಲಿದ್ದಾರೆ ನಿನ್ ಚಟ್ಟ ಕಟ್ಟಿ ತಮಟೆ ಬಾರಿಸೋದಕ್ಕೆ ಕಾಯ್ತಾ ಇದ್ದಾರೆ ಗೇಮ್ ಯಾವುದೇ ಆಗಿರ್ಲಿ ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಚಿಕ್ಕ ಟೆನ್ಷನ್ ಇದ್ದೇ ಇರುತ್ತೆ ಆದ್ರೆ ಅದಿಲ್ಲಿಲ್ಲ ಯಾಕೆ ಅಂದ್ರೆ ವಿನ್ನರ್ ನಾನೇನೆ ದುಃಖ ಏನಪ್ಪ ಅಂತಂದ್ರೆ ನೀನ್ ಯಾವ ಕೀಳ್ಮಟ್ಟದಲ್ಲಿ ಸೋತೋಗ್ತೀಯ ಅನ್ನೋದು ಹಾಯ್ ಹ್ಯಾನ್ಸನ್ ಹಾಯ್ ಸ್ವೀಟ್ ಹಾರ್ಟ್ ಕ್ಯಾನ್ ಐ ಹ್ಯಾವ್ ಯುವರ್ ಆಟೋಗ್ರಾಫ್ ಆಟೋಗ್ರಾಫ್ ಯಾಕೆ ನಾನು ಫುಲ್ ಬಯೋಡೇಟಾನೇ ನಿನ್ಗೆ ಕೊಡ್ತೀನಿ ಈ ಕೊಣತ್ತೂರ ಹತ್ರ ಒಂದು ಡಬ್ಬ ಪೆಟ್ಟಿಗೆ ಇದೆ ಅದ್ರಲ್ಲಿ ನನ್ನ ಫುಲ್ ಬಯೋಡೇಟಾನೇ ಇದೆ ಟೇಕ್ ಇಟ್ ಅಂಡ್ ಎಂಜಾಯ್ ಇಟ್ ಥ್ಯಾಂಕ್ ಯು ಏ ಕೊಣತ್ತೂರ್ ಆ ಹುಡುಗಿಗೆ ನನ್ನ ಫುಲ್ ಡೀಟೇಲ್ಸ್ ಕೊಟ್ಬಿಡು ಇವತ್ತಿನ ನೀನು ನನ್ನ ಅಣ್ಣ ಅಲ್ಲ ಮಾಮ ಬರ್ಲಾ ಇವತ್ತಿನ ಮನೆಗೆ ಹೋಗ್ಬಾರ್ದು ಏನ್ರಯ್ಯ ನಡು ರೋಡಲ್ಲಿ ಇಷ್ಟೊಂದು ಲೈಟ್ ಹಾಕೊಂಡು ನಿಂತಿದ್ರ ಓ ನೈಟ್ ಮ್ಯಾಚ ಕರೆಕ್ಟಾಗಿ 11 ಜನನೇ ಇದ್ದೀರಾ ಬ್ಯಾಟ್ ಇದೆ ಸ್ಟಂಪ್ಸು ಇದೆ ಅದೆಲ್ಲ ಸರಿ ಬಾಲ್ ಇಲ್ವಲ್ರಯ್ಯ ಬಾಲ್ ಯಾಕ ನೀನಿಲ್ವಾ ಎಂತ ಸೀರಿಯಸ್ ಫೇಸ್ ನಿಂದು ಈ ಕಾಮಿಡಿ ನಿನಗೆ ಬೇಕಾ ಏಯ್ ಹಾಕು ಅವನ್ಗೆ ಏನ್ರು ಮ್ಯಾಚ್ ಅಲ್ವಾ ಫೈಟ್ ಆ ಒಂದ್ ನಿಮಿಷ ಇರು ಬಂದು ಬಂದು ಬಂದೆ ಏ ಕ್ಯೂಡ ನಿನ್ಗೆ ಹೇಳ್ತಾರದು ಮೊದ್ಲು ಸೆಂಟರ್ ಗಾರ್ಡ್ ಹಾಕ್ಸ್ಕೊಂಬಾ ಅದು ಮ್ಯಾಚಿನ ರೂಲ್ಸ್ ಆಮೇಲೆ ನನ್ನನ್ನು ಮಾತ್ರ ಬೈಕೋಬಾರದು ಯಾವನು ನಿನ್ ಕೋಚ್ ಸ್ವಲ್ಪ ಡಿಸಿಪ್ಲಿನ್ ಈಗ ನಾನ್ ರೆಡಿ ಬಾಲ್ಸ್ ಭದ್ರ ಬೇಲ್ ಚಿತ್ರ ನನ್ನ ಮಗನೇ ತಾ ಇದನ್ನ ಪೇಪರ್ 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 ತಾತ ಎದಳಿ ತಾತ ಆಂಟಿ ಎಲ್ಲ ಆಚೆ ಬನ್ನಿ ನೋಡ್ ಬನ್ನಿ ಇಲ್ಲಿ ಅಂಕಲ್ ಬನ್ನಿ ಅಂಕಲ್ ಬೇಗ ಬನ್ನಿ ಎಲ್ಲ ಬೇಗ ಬನ್ನಿ ಅಂಕಲ್ ಬನ್ನಿ ಬೇಗ ಜುಮ್ ಅಂತ ಇದೆ ಟೀ
ನಿಮ್ ಜೀವನನೆ ಕಿತ್ತು ತಿಂತ ಇದ್ನಲ್ಲ ವರ್ಮ, ಅವನು ಸಾಕಿರೋ ನಾಯಿಗಳಿವರು, ಇವನು ಅವನು ಗುಟ್ಟಿರೋ ದಂಡಪಿಂಡ. ಇಷ್ಟು ದಿನ ನಿಮ್ಮೊಳಗಿರೋ ಸೇಡು ಕೋಪ ದ್ವೇಷಗಳನ್ನ ತೀರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಯಾರು ಹೇಗೆ ಬೇಕಾದ್ರೂ ಓಡಿರಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನಿದ್ದೀನಿ. ಯಾರೂ ಇಲ್ವಾ? ನಿಮ್ ಯಾರಿಗೂ ಇವರಿಂದ ಅನ್ಯಾಯನೇ ಆಗಿಲ್ವಾ? ನಿಮ್ ಹೊಟ್ಟೆ ಬಟ್ಟೆ ಮನೆ ಶಾಂತಿ ನೆಮ್ಮದಿ ಶೀಲ ಏನೂ ದೋಚಿಲ್ವಾ? ಮಾಡಬಾರದ್ ಮಾಡಿದ್ರಪ್ಪ, ಆದ್ರೆ ನಾವಿವತ್ತು ಅವ್ರಿಗೊಡಿದ್ರೆ ನಾಳೆ ಅವ್ರು ಗುರ್ತಿಡ್ಕೊಂಡು ನಮ್ಮ ನೋಡಿತಾರೆ, ನಾವೇನಪ್ಪ ಮಾಡೋಣ ಅಂದ್ಕೊಂಡೆ. ಈ ನನ್ನ ಮಕ್ಕಳು ನೋಡಿದ್ರೆ ನಿಮ್ಗಳ ಭಯ ಅಂತ. ಈಗಲೂ ಭಯನ? ಇಷ್ಟಾದ್ಮೇಲೂ ನಿಮ್ಗಳ ಭಯನ? ಸಲ್ಮಾ, ಸರಿಯಾಗಿ ನೋಡಲು ಗೂಬೆ, ನಾನೇ ನಿನ್ನ ಹೊಡಿತಿರೋದು. ಇನ್ಮೇಲೆ ಈ ತರ ಕೆಟ್ಟ ಮುಖಗಳು ನಿಮ್ ಮನೆ ಕಡೆ ಕಾಲೋನಿ ಕಡೆ ಬಂದ್ರೆ ಅಡ್ಡಡ ಸಿಳಾಗ್ತೀವಿ. ಸಾರಿ ಸೂರ್ಯ, ವಿದ್ಯಾ ಆಗ್ಲಿ ಅವಳನ್ನ ದತ್ತು ತಗೊಂಡವರಾಗ್ಲಿ ಫೋನ್ ಮಾಡಿಲ್ಲ. ಅಟ್ಲೀಸ್ಟ್ ಅವಳು ಹುಟ್ಟಬದ ದಿವಸ ತಪ್ಪದೆ ಫೋನ್ ಮಾಡ್ತಾ ಇದ್ಲು, ಈಗ ಅದೂ ಮಾಡಿಲ್ಲ ಅಂತಂದ್ರೆ ಅವಳು ನಿನ್ ಮರಿಲೇಬೇಕು ಅಂತ ತೀರ್ಮಾನ ಮಾಡಿರ್ಬೇಕು. ಹೆಣ್ಮಕ್ಕಳು ತವರನ್ನ ಮರೆತರು ಅಣ್ಣಂದ್ರನ್ನ ಮರೆಯೋದಿಲ್ಲ ಅಂತಾರೆ, ಆದ್ರೆ ನಿನ್ ತಂಗಿ ನಿನ್ ಮರೆತು ಬಿಟ್ಲೇನು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಕಳ್ಳಕಾಕರನ್ನ ಪತ್ತೆ ಹಚ್ಚಿದ್ದೀನಿ. ಒಂದೇ ರಕ್ತ ಹಂಚ್ಕೊಂಡ್ ಬಿಟ್ಟಿರೋ ಹೊಡ ಹುಟ್ಟಿದ ತಂಗಿನೇ ನನ್ಗೆ ಸಿಗ್ತಾ ಇಲ್ಲ. ನೋಡಿದ್ರ ಎಂತ ಕೆಟ್ಟಗಳಿಗೆಲ್ಲ ಅವಳನ್ನ ಕಳ್ಕೊಂಡ್ಬಿಟ್ಟೆ. ಯಾರು ಮಾಡಿದ್ದು? ಪೊಲೀಸ್ ಬಂದ್ರೆ ಅವ್ನ್ ಬೆಲ್ಟು ಲಾಟಿ ಆಗೋಗ್ತೀರ ಅವನ ನೀವು? ಏಯ್, ನಿಮ್ ಪುಕ್ಕಲ್ ತನನ ಒಟ್ಟಿಗೆ ಕಟ್ಟಿ ಬೀದಿ ಗುಡಿಸೋ ಬರಲ್ ಮಾಡ ಅವನ್ಗೆ. ಇದೆಯೋ ಇದೆ, ನನ್ ಮಗ ನನಗ್ ಪ್ರಾಣ, ಅವ್ನ್ ನನಗ್ ಬೇಕು, ಅವನ್ನ ಕಿತ್ಕೊತೀರೇನ್ರೋ ನೀವು? ನಿಮ್ ಪ್ರಾಣ ಅಲ್ಲ, ನಿನ್ ಕಸಬ್ ಕಿತ್ಕೊಂಡ್ರೆ ಪ್ರಾಣ ತಾನಾಗೋಗುತ್ತೆ. ಏ ರಿಜಿಸ್ಟರ್ ಸರ್, ಇಲ್ಲಿರೋ ಶಾಪು ಮನೆಗಳು ಜಾಗಗಳು ಪೂರ ಕಾಲಿ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡು. ಇನ್ನು ಈ ಕಾಲೋನಿ ಪೂರ್ತಿ ನಿಮ್ದೆ ಸರ್. ಸರಿ, ಈ ಪೇಪರ್ನ ಅಂಕಲ್ ಕೂಡ ಕೇಳಿದ್ರು. ಎಲ್ಲ ಒಳಗಿಡು. ಆಯ್ತಣ್ಣ. ಸರ್, ಆ ದಾಖಲೆ ಪತ್ರ ಸೈನು ಎಲ್ಲ ವೇಸ್ಟ್ ಸರ್. ಇವ್ರಾಗ ಈ ಜಾಗನ ಬೇರೆಯವ್ರ ಹೆಸರಿಗೆ ಬರ್ದ್ಕೊಟ್ಬಿಟ್ಟಿದ್ದಾರೆ. ಅದು ನಾನ್ ಅವೈಲೇಬಲ್ ಪವರ್ ಆಫ್ ಅಟಾರ್ನಿ ಮೇಲೆ ಸರ್. ಏಯ್, ಎಲ್ಲ ನಿಂದೆ ನನ್ನ ಮಸ್ಲತ್ತು ಬಗಳಲಿ. ಹೌದು ಸರ್, ಹುಟ್ಟ ದರ್ಪೋಕ್ ನನ್ನ ಮಕ್ಕಳು, ನಾವು ಯಾವನು ಒದಿತಾನೆ ಅವನು ಕಾಲಿಗೆ ಬಿಡ್ತೀವಿ, ಯಾವನು ಗುದ್ದುತ್ತಾನೆ ಅವನಿಗೆ ಜಯ ಅಂತೀವಿ. ಇಷ್ಟೆಲ್ಲ ಜನರನ್ನ ಉಚ್ಚ ವೈಕೊಳ್ಳೋ ತರ ಹೆದರಿಸಿ ಸೈನ್ ಮಾಡಿಸ್ಕೊಂಡಿದೆಯಲ್ಲ ಆ ಒಬ್ಬರ ತರ ಸೈನ್ ಮಾಡಿಸ್ಕೊಳಕ್ ಆಗತ್ತ ನಿನ್ ಕೈಲಿ?
ಇದೇನೋ ನಿನ್ನ ಹತ್ರ ತಾಕತ್ತು? ಇವನೇ ನಿಮ್ಮಪ್ಪ ಅಂತ ನಿಮ್ಮ ಅಮ್ಮ ನಿಜವಾಗ್ಲೂ ನಿನಗೆ ಹೇಳಿದ್ರೆ ಅಗರ್ ತೂ ತೇರೆ ಬಾಪ್ ಕಿ ಸಚ್ಚಿ ಔಲಾದೆ तो हमारे साथ क्या दादागिरी करता है? हो सही ना जो नत्रा ಇಷ್ಟಿದ್ದಾಗಿಂದ ಜೀವನದಲ್ಲಿ ಒಳ್ಳೆದೇನೋ ಕೆಟ್ಟದೇನೋ ಅಂತ ತಿಳ್ಕೊಂಡು ಇಷ್ಟುದ್ದ ಆಗಿದ್ದೀನಿ. ಆದ್ರೆ ಒಂದು ಮಾತ್ರ ಗೊತ್ತಿಲ್ಲ, ಭಯ. ಏನದು, ಹೇಗಿರುತ್ತೆ? ನಿನ್ ನೋಡಿದ್ರೆ ಇಲ್ಲಿರೋರೆಲ್ಲರೂ ಭಯ ಬೀಳ್ತಾರೆ. ನನಗೊಂದೇ ಒಂದ್ಸಲ ಭಯ ಬೀಳ್ಸು, ಜಸ್ಟ್ ಫಾರ್ ಅನ್ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಯಾಕೆ ಹಿಂದೆ ಹೋಗ್ತಾ ಇದ್ಯಾ? ಭಯ ಬೀಳ್ಸಲ್ವಾ ಬೀಳ್ಸಲ್ವಾ? ಹಿಂದೆ ಗನ್ನು ತಗೋ. ಇದರಲ್ಲಿರೋ ಅಷ್ಟು ಬುಲೆಟ್ ನು ಈ ದೇಹದಲ್ಲಿ ಇಳಿಸ್ಬಿಡು. ಈ ಕಣ್ಣಲ್ಲೊಂದು ಚೂರು ಭಯ ಕಾಣಲ್ಲ. ಇನ್ ಎರಡೇ ದಿವಸ ನಿನ್ ಟ್ರಾನ್ಸ್ಫರ್ ಗ್ಯಾರಂಟಿ. ಅಲ್ಲಲ್ಲೇ ಅಚ್ಚು ಚು ಚು ಎದ್ರಬೇಡಕ್ಕಂದ ಟ್ರಾನ್ಸ್ಫರ್ ಮಾಡಿಸ್ತೀಯಾ? ಎಲ್ಲಿಗಪ್ಪ? ಗೌರ್ನಮೆಂಟ್ ಕೋಳ ಇದು, ಸೀಸ್ ಮಾಡುತ್ತೆ, ಸೀಲ್ ಹಾಕ್ಸ್ಕೊಳಲ್ಲ. ಟ್ರಾನ್ಸ್ಫರ್ ಆರ್ಡರ್ ನ ಯಾವಾಗ್ಲೂ ನನ್ನ ಕೈಯಲ್ಲಿ ಇಟ್ಕೊ ಓಡಾಡ್ತಿರ್ತೀನಿ. ನೀನ್ ಎಲ್ಲೋದ್ರು ನಿನ್ ಹಿಂದೆ ಬಂದು ಸಂಸಾರ ಮಾಡೋದಕ್ಕೆ ನೀನೇ ನನ್ನ ವೈಫಾ ಇಲ್ಲ ಕೀಪಾ? ಬೈದ್ ಬಾರ್ಕೋಲ ನೀನು. ನಿನಗ್ ಗುಡ್ ಬೈ ಹೇಳಕ್ಕೂ ಮುಂಚೆ ಭಯ ಏನು ಅಂತ ನಾನ್ ನಿನಗ್ ತೋರಿಸ್ತೀನಿ. ಇನ್ ಕೇವಲ 600 ಸೆಕೆಂಡ್ಸ್. ಅರ್ಥ ಆಗ್ಲಿಲ್ಲ? 10 ನಿಮಿಷ. ನಿನ್ ಕತೆ ಅಷ್ಟೇ. ಡ್ರೈವರ್ ಗಾಡಿ ತೆಗಿ. ನನ್ನ ಭಯ ಬೀಳಿಸ್ತಾನಂತೆ ಅದು 10 ನಿಮಿಷದಲ್ಲಿ. ಹೇಗ ಅಣ್ಣ ಗುಮ್ಮ ಬಂತು ಅಂತ ಭಯ ಬೀಳಕ್ಕೆ ನೀವೇನ್ ಮಗುನ? ಅದೇ ಅಲ್ವಾ, ನಾನೇನ್ ಮಗುನ? ಏನಪ್ಪ? ಹಲೋ ಅಜಯ್, ಹಾಸ್ಪಿಟಲ್ ತಾನೇ ಇದೆಯಾ? ಯಾರು ಹೇಳಿದ್ದು? ಒಳ್ಳೆ ಫಾರಿನ್ ಟಿಂಗ್ ಟಾಂಗ್ ಜೊತೆ ಪಬ್ಬಲ್ಲಿ ಈಗ ಯಾಕೋ ಪಬ್ಗೆ ಹೋಗಿದ್ಯಾ? ಮತ್ತಿನ್ನೇನಪ್ಪ, ಗಂಟೆ ಮುಂಚೆ ನನ್ನ ಪೊಸಿಷನ್ ನೋಡಿ ಈಗ ಎಲ್ಲಿದ್ಯಾ ಅಂತ ಕೇಳ್ತಿದ್ಯಲ್ಲ. ಏನೋ ಕೇಳ್ದೆ, ಅದಕ್ಕೆ ಸುಳ್ಳು ಹೇಳ್ಬಿಡದ? ಹೇಗಿದ್ಯಾ ಅಂತ ವಿಚಾರಿಸ್ಲು ಬರ್ದ? ಯಾಕಪ್ಪ, ಏನು ಟೆನ್ಷನ್ ಆಗಿರೋ ತರ ಇದೆ? ಟೆನ್ಷನ್? ನೋ 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 ನೋ, ಟೆನ್ಷನ್ ಇಲ್ಲ, ಏನಿಲ್ಲ. ನೀ ಫೋನ್ ಇಡು, ಫೋನ್ ಇಡು, ಫೋನ್ ಇಡು. ಹಲೋ ಬೆಪ್ಪಗಡೆ, ನಿನ್ನಾಗೆ ಫ್ಯಾಮಿಲಿಗಳನ್ನ ಕಿಡ್ನಾಪ್ ಮಾಡಿ ಆಟ ಆಡೋ ಅಂತ ಥರ್ಡ್ ಗ್ರೇಡ್ ರೋಡಿ ನಾನಲ್ಲ. ನಂದೇನೇ ಇದ್ರು ಸ್ಟ್ರೇಟ್ ಫಾರ್ವರ್ಡ್. ನಿನ್ಗೀಗ ಏನಕ್ಕೆ ಫೋನ್ ಮಾಡಿದೆ ಅಂತಂದ್ರೆ, ನಿನ್ನ ಹತ್ರ ಇನ್ನು ಕೇವಲ 5 ನಿಮಿಷ ಇದೆ ಅಂತ ಹೇಳೋದಿತ್ತು. ಯೂನಿಯನಾ? ನನಗೆ ಟೈಮ್ ಹೇಳ್ತಿದ್ದೆ. ಏಯ್, ಯಾಕೆ ಬೆವರ್ತಾ ಇದೀಯಾ? ನೀವು ಬೆವರ್ತಾ ಇದ್ರಲ್ಲ ಅಣ್ಣ. ನಾನಾ? ಅಲ್ವೋ, ಈ ಭಯ ಹೇಗ್ ಶುರು ಆಗುತ್ತೆ? ಭಯ ಹೇಗ್ ಶುರು ಆಗುತ್ತೆ ಅನ್ನ ಡೌಟ್ ಇಂದ ಶುರು ಆಗುತ್ತ ಅಣ್ಣ. ಅದೆಲ್ಲ ಇಲ್ಲ ಅಣ್ಣ. ಇನ್ನು 1 ನಿಮಿಷ ಇರೋದು. ಇವ್ನೇನು ಟೈಮ್ ಟೈಮ್ ಅಂತ ಟೆನ್ಷನ್ ಕೊಡ್ಬೇಡ್ವ ಅಣ್ಣ. ಸೊಳ್ಳೆ ಔಷಧ ಬಿಡ್ತಾವ್ರೆ. ಗ್ಲಾಸ್ ಇತ್ತು, ಗ್ಲಾಸ್ ಇತ್ತು. ರೋಡೇ ಕಾಣಿಸ್ತಾ ಇಲ್ಲ ಅಣ್ಣ. ಗಾಡಿ ನಿಲ್ಲಿಸ್ರು. ಇನ್ನು 5 ಸೆಕೆಂಡ್ ಇರೋದಣ. 5 ಸೆಕೆಂಡ್? ಅಣ್ಣ, ಯಾರೋ ಭಯ ಪಡಿಸಕ್ಕೆ ಮಕ್ಕಳ ತರ ಗ್ಲಾಸ್ ಹೊಡೆದು ಹೋಗಿದ್ದಾರಣ. ಇಲ್ಲ, ಅವನು ಏನೋ ಮಾಡ್ದ, ಏನೋ ಮಾಡ್ದ ಅವನು. ಹಲೋ ಲೈ ಕೊಣತ್ತೋರ್, ಸಾಯೋಕ್ ಮುಂಚೆ ತಮಟೆ ಶಬ್ದ ಕೇಳಿಸ್ಕೊಳ್ತಿರೋ ಮೊದಲನೇ ವ್ಯಕ್ತಿ ಅಂದ್ರೆ ನೀನೇ ಕಣ. ಕಂಗ್ರಾಟ್ಸ್. ಏನೋ ಮಾಡ್ದೆ ನೋಡ್ದ, ಭಯ ಅಂದ್ರೆ ಹೇಗಿರುತ್ತೆ ಅಂತ ಇಳಿದ್ಮೇಲೂ ಗೊತ್ತಾಗ್ಲಿಲ್ಲ ನನಗೆ. ಏನದು? ಕೈ ಒಳಗಡೆ ಇಳಿದಿದ್ದು ಕತ್ತಿಯಲ್ಲೋ ತಗಡು, ಒಂದು ಚಿಕ್ಕ ಸೂಜಿ, ಪಾಯ್ಸನ್. ಈ 12 ಗಂಟೆ ಅಷ್ಟೇನೆ, ಅದ್ ನಿನ್ ಮೈಯೆಲ್ಲ ಹರಡ್ಕೊಂಡು ಆಮೇಲೆ ಬರೀ
ತಮ್ಮಟೇನೆ ಏನು ಹೇಳ್ತಾ ಇದೀಯ ನಾನು ಹೇಳ್ದಾಗ ಮಾಡಿದ್ರೆ ನೀನ್ ಸಾಯದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ನನ್ನ ಸತ್ರು ನೀನ್ ಹೇಳಿದ್ ಮಾಡಲ್ವಾ ಇದಪ್ಪ ಜೋಕು ಅಂದ್ರೆ ಲೇ ಕೊಣತ್ತೋರ್ ಮಾಡದೇ ಇದ್ರೆ ಸಾಯಲ್ವೇನೋ ಏನ್ ಮಾಡ್ಬೇಕು ಹೇಳು ಅದನ್ನ ನಮ್ಮ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಬಾಯ್ ಹಲೋ ಹಲೋ ಗಾಡಿ ತೆಗಿರೋ ಅಣ್ಣ ಎಲ್ಲಿಗಣ ಹೋಗಬೇಕು ಸ್ಮಶಾನಕ್ಕೆ ಆಸ್ಪತ್ರೆ ಯಾವ ಡಬ್ಬಾ ಹಾಸ್ಪಿಟಲ್ ಒಂದ್ ಬ್ಲಡ್ ರಿಪೋರ್ಟ್ ತೆಗೆಯಕ್ ಇಷ್ಟ ಕಮ್ ಆನ್ ಕ್ವಿಕ್ ಫಾಸ್ಟ್ ಫಸ್ಟ್ ಟೈಮ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಪಾಸಿಟಿವ್ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಪಾಸಿಟಿವ್ ಬ್ಯಾಡ ಏನ್ ಮಾತಾಡ್ತಾ ಇದೀಯಾ ನಿಮ್ಗೆ ಅವಾಗವಾಗ ಕೆಮ್ಮ ಬರುತ್ತಾ ಅವಾಗವಾಗ ಬರುತ್ತೆ ಬರುತ್ತೆ ಕೆಮ್ಮ ಬಂದಾಗ ಇಲ್ಲಿ ಇಲ್ಲಿ ನೋಯುತ್ತಾ ಯೋ ಯೋ ಈಗ ಸದ್ಯಕ್ಕೆಲ್ಲ ಕಡೆ ನೋವ್ತಾ ಇದೆಯಾ ಸರಿ ನಿಮ್ದು ತುಂಬಾ ಫಾಸ್ಟ್ ಲೈಫ್ ಹೌದು ಫಾಸ್ಟ್ ಕನ್ಫರ್ಮ್ಡ್ ಬಿಡಿ ನೋಡಿ ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ ಬೇಕಾದ್ರೆ ಕೈ ಕೈ ಮಿಲಾಯಿಸಿ ಒಂದೇ ತಟ್ಟೆಲಿ ಊಟ ಮಾಡಿ ಬೇಕಾದ್ರೆ ಒಂದೇ ಸೋಪು ಬಳಸಿ ಇದರಿಂದ ಯಾವುದು ಅಂಟಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಒಂದೇ ಜಾಗದಲ್ಲಿ ಕೂತು ಕೋಟೆ ಅಂತ ರೂಪಾಯಿ ದುಡಿತೀರಾ ಜುಜುಬಿ ಒಂದ್ ರೂಪಾಯಿ ಖರ್ಚು ಮಾಡಿ ಒಂದು ಕಾಂಡಮ್ ತಗೊಳಕ್ ಆಗಲ್ವಾ ಏನ್ ಹೇಳ್ತಾ ಇದೀಯ ನೀನು ನಾನು ಡಾಕ್ಟರ್ ಆರೋಗ್ಯ ಏಡ್ಸ್ ಅವೇರ್ನೆಸ್ ಆಫೀಸರ್ ಏನೋ ಮಕ್ಕ ನೋಡ್ತಾ ಇದೀರಾ ಎತ್ತಕ್ಕೋಗ್ತೀರಾ ಸರ್ ವರ್ಮಾ ಅಂದ್ರೆ ನೀವೇನಾ ಇಲ್ಲಮ್ಮ ಡಾಕ್ಟರ್ ಕರೀತಾ ಇದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ MBBS ಹೇಳಿ ಶಾಸ್ತ್ರಿಗಳೇ ಅಯ್ಯಪ್ಪ ಅತಿಥಿ 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 ಶಾಸ್ತ್ರಿ ಅತಿಥಿ ಶಾಸ್ತ್ರಿ ಹೇಗಿದೆ ನಮ್ ಟ್ರೀಟ್ಮೆಂಟ್ ನರ್ಗಳೇನಾದ್ರೂ ಕೆಲಸ ಮಾಡ್ತಿದ್ಯಾ ಪರವಾಗಿಲ್ಲ ಡಾಕ್ಟ್ರೆ ಮನೆಯವರೆಗೂ ಹೋಗ್ತಾ ಇದೀನಿ ಸುಖ ದಾಂಪತ್ಯ ನಡೆಸ್ತಿದ್ದೀರಾ ಅನ್ನಿ ನಮ್ ತಾಯಿಗೂ ಇಲ್ಲ ಡಾಕ್ಟ್ರೆ ಹಾಸ್ಟೆಲ್ವರೆಗೂ ಹೋಯ್ತೀನಿ ಹಂಗೆ ರಿಟರ್ನ್ ಆಗ್ಬಿಡ್ತೀನಿ ಬರ್ಬೇಕಾದ್ರೆ ಏನಾದ್ರೂ ಮನೆ ಬಾಗಿಲು ಹಾಕ್ಬಿಡ್ತಿದ್ದೀರಾ ತಾನೆ ಯಾಕೆ ಅಲ್ಲ ನಿಮ್ ಹೆಸರಲ್ಲೇ ಅತಿಥಿ ಅಂತಿದ್ಯಲ್ಲ ಯಾರಾದ್ರೂ ಗೆಸ್ಟ್ ಅಪಿಯರೆನ್ಸ್ ಎಂಟ್ರಿ ಕೊಟ್ಬಿಡ್ತಾರೆ ಅಂತ ಸರಸಲ್ಲಪ್ಪ ಮನೇಲಾದ್ರೂ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತಲ್ಲ ಶಾಸ್ತ್ರಿಗಳೇ ಬೇಗ ನನ್ ಬ್ಲಡ್ ರಿಪೋರ್ಟ್ ನೋಡಿ ರಿಸಲ್ಟ್ ಹೇಳಿ ಡಾಕ್ಟ್ರೆ ರಿಪೋರ್ಟ್ ಕೊಡಿ ಶಾಸ್ತ್ರಿಗಳೇ ನನಗೆ ಬೇರೆ ಪೇಷಂಟ್ ಬಂದಿದ್ದಾರೆ ನೀವು ನಾಳೆ ಬನ್ನಿ ಡಾಕ್ಟ್ರೆ ನನಗೆ ಮನೇಲಿ ಕರೆದು ಕಟ್ಟೆ ಹಾಕೋ ಕೆಲಸ ಏನು ಇಲ್ಲ ಇಲ್ಲೇ ಇರ್ತೀನಿ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಬೇಗ ಓದಿ ಹೇಳಿ ಡಾಕ್ಟ್ರೆ ಪ್ಲೀಸ್ ನಿಮ್ಮ ಹೆಸರು ಬಿಜೇಂದ್ರ ವರ್ಮಾ ಬಾಯ್ ದಿ ಬಾಯ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಪಕ್ಕದಲ್ಲಿ MBBS ಇದೆ ನನ್ನ ಹಾಬೀಸು ಸ್ಟ್ಯಾಂಪ್ ಕಲೆಕ್ಟಿಂಗ್ ಪೆನ್ ಫ್ರೆಂಡ್ಸ್ ಸಿನಿಮಾ ನೋಡೋದು ಆಗಾಗ ಈ ತರ ಪೇಷಂಟ್ಸ್ ನ ಟ್ರೀಟ್ ಮಾಡೋದು ಇದೆಲ್ಲ ನನ್ಗೆ ಹೇಳ್ತಿದ್ದೀರಾ ನಂದೇಳಿ ಪ್ಲೀಸ್ ಪ್ಲೀಸ್ ನೋಡಿ ಒಬ್ಬ ರೋಗಿನ ಪ್ರೀತಿಸದೇ ಇರೋ ಡಾಕ್ಟರ್ ಕೂಡ ಒಬ್ಬ ರೋಗಿನೇ ಇದನ್ನ ನಾನು ಮುನಿಯಾ MBBS ಪಿಚ್ಚೆ ನೋಡಿ ಕಲ್ತ್ಕೊಂಡಿದ್ದೀರಾ ಮುನಿಯಾ MBBS ಅಲ್ಲ ಮುನ್ನಾಬಾಯ್ MBBS ನನ್ನ ರಿಪೋರ್ಟ್ ನೋಡಿ ಏನ್ ತಿಳ್ಕೊಂಡ್ರಿ ಅದ್ ಹೇಳಿ ಬೇಗ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಿದೀರಾ ವರ್ಮ ಅವ್ರೆ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಒಳಗೆ ಏನಿದೆ ಅಂತ ನಾನು ಹೇಳ್ತೀನಿ ಹೇಳಿ ಏಯ್ ಬಂಡ್ಲಿ ಎಸಿ ಜಾಸ್ತಿ ಮಾಡೋಗ ಹೈಟ್ 5.11 ನಾನೇ ನಾನೇ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಶಾಸ್ತ್ರಿಗಳೇ ಅಯ್ಯೋ ಡಾಕ್ಟ್ರೆ ಇಬ್ಬರು ಬ್ಲಡ್ ಗ್ರೂಪ್ ಒಂದೇ ಅಂದ್ಮೇಲೆ ರೋಗ ಬೇರೆ ಕೇಕ್ ಸಾಧ್ಯ ನೀವು ಫಿಕ್ಸ್ ಆಗ್ಬಿಡಿ ನನಗ್ ಕೊಡ್ತೀನಿ ಡೋಸ್ ನೈರು ಕೊಟ್ಬಿಡಿ ಮ್ಯಾಟ್ ಫಿನಿಶ್ ಶಾಸ್ತ್ರಿಗಳೇ ಅವ್ರ ಕೈಯಲ್ಲಿ ಗನ್ ಇದೆ ಅದು ನಿಮ್ ಕಡೆನೆ ಇದೆ ರಿಸಲ್ಟ್ ಹೇಳ್ತೀವಲ್ವಾ ಇದನ್ನ ದಯವಿಟ್ಟು ಒಳಗಿಟ್ಬಿಡಿ ಅರ್ಧ ಗಂಟೆಯಿಂದ ನಮ್ಮ 20 ಜನ ಡಾಕ್ಟರ್ಸ್ ಕೂತು ರಿಸರ್ಚ್ ಮಾಡೋದು ಏನಪ್ಪಾ ಅಂದ್ರೆ ನಿಮ್ಮ ದೇಹಕ್ಕೆ ಯಾರೋ ಹೆವಿ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ ಏನ್ ಮಾಡಬಾರ್ದು ಅದನ್ನೇ ನಾನು ಹೇಳ್ತೀನಿ ಈ ರೀತಿ ಕೋಪ ಮಾಡ್ಕೊಂಬಾರ್ದು ತಲೆ ಚಚ್ಕೋಬಾರ್ದು ಹಿಂಗೆಲ್ಲ ಟೇಬಲ್ ಕುಟ್ಬಾರ್ದು ಸರಿ ಏನ್ ಮಾಡ್ಬೇಕು ಅಂತ ಹೇಳು ಸಿಂಪಲ್ ಮ್ಯಾಟ್ರ್ ಆಂಟಿ ಡೋಸೇಜ್ ಕೊಟ್ಬಿಟ್ರೆ ಮುಗ್ದೇ ಹೋಯ್ತು ಅಷ್ಟೇನಾ ಯಾಕೆ ಯಾಕೆ ಅರ್ಜೆಂಟ್ ಬಂಡ್ಲಿ ಇಟ್ಕೋ ಅವನ್ನ ಏಯ್ ಇವ್ರನ್ನಲ್ಲಪ್ಪ ಇಂಜೆಕ್ಟ್ ಮಾಡ್ದು ಅವನ್ನ ಕಾಂಬಿನೇಷನ್ ಏನಂತ ಗೊತ್ತಾದ್ರೆ ಆಂಟಿ ಡೋಸೇಜ್ ಕೊಡ್ಬೋದು ಅಯ್ಯೋ ಅವ್ನು ಹೇಳಲ್ಲ ಡಾಕ್ಟ್ರೆ ಅವ್ನು ಹೇಳ್ದೆ ಹೋದ್ರೆ ಇವ್ರು 11 ಗಂಟೆ ಒಳಗೆ ಗ್ವಾಟಕ್ ಡಾಕ್ಟ್ರೆ ಅವ್ನು 12 ಗಂಟೆ ಹೇಳ್ದ ಡಾಕ್ಟ್ರೆ ಇಲ್ಲೇ 1 ಗಂಟೆ ಕಳ್ದೋಯ್ತಲ್ಲ ನನ್ ಬದುಕ್ಸೋ ಬೇರೆ ದಾರಿನೇ ಇಲ್ವಾ ಇದೆ
ಇದೆ. ಗಂಟೆಗೆ 200 ml ಬ್ಲಡ್ ನಿಮ್ ಬಾಡಿಲಿ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಗಂಟೆ ಗಂಟೆಗೆ ಫ್ರೆಶ್ ಬ್ಲಡ್ ಇಂಜೆಕ್ಟ್ ಮಾಡ್ತಾ ಹೋದ್ರೆ ನೋ ಪ್ರಾಬ್ಲಮ್, ನೀವು ಬದುಕೇ ಇರ್ತೀರಾ. ಇಲ್ಲ ಅಂದ್ರೆ ಟಾರ್ಚರ್. ಐ ಸಿ ಯು ನೆ ಡಾಕ್ಟರ್. ಈಗಿನ ಈಗಲೇ ಓ ಪಾಸಿಟಿವ್ ಬ್ಲಡ್ ಬೇಕಂದ್ರೆ ಎಲ್ಲಿಂದ ತರಲಿ ಡಾಕ್ಟರ್? ಅಯ್ಯ ನಂದು ಅದೇ ಗ್ರೂಪ್. ಶಾಸ್ತ್ರಿಗಳೇ, ಪರಮಾತ್ಮ ನಿಮಗೆ ನರಗಳು ವೀಕ್ನೆಸ್ ಮಾತ್ರ ಅಲ್ಲ, ಬೇರೊಂದು ವೀಕ್ನೆಸ್ ಇದೆ. ಏನಂತಂದೆ? ಟಂಗ್ ವೀಕ್ನೆಸ್. ಅಂದ್ರೆ ಬಾಯ್ದು ಬ್ಲಡ್ ಗ್ರೂಪ್ ನಂದು ನಂದು ಅಂತಲ್ಲ ಒಬ್ಬೋಗ್ತಿದ್ರಲ್ಲ, ಈಗ ಉರಿದೋಗ್ತಾ ಇದ್ ನೋಡಿ. ಕಣ್ಣು ಮಂಜಾಗ್ತಿದೆ ಡಾಕ್ಟ್ರೆ, ಬ್ಲಡ್ ಬೇಕು ಸರ್. ಆಗುತ್ತೀರಿ ಸರ್? ಅಪ್ಪ ತಂದೆ ಶಾಸ್ತ್ರಿಗಳು ಪೈಪ್ ತುರುಕಿ ಗ್ಯಾಪ್ ಬರ್ದೇ ಇರತ್ತಲ್ಲ ಜ್ಯೂಸ್ ಕೊಡ್ತಾ ಸರ್. ನಿಮ್ಗೆ ಇನ್ನೊಂದು ಅವ್ರ ಬ್ಲಡ್ ಹೌದು ಸರ್. ಹಲೋ ಅಲ್ಲೊಬ್ಬ ಇಡಿಯಟ್ ಅವನೆ, ಅವ್ನ ಸ್ವಲ್ಪ ಫೋನ್ ಕೊಡ್ಪ. ಇಡಿಯಟ್ ಸರ್? ಇಲ್ಲಿ ಯಾರು ಇಡಿಯಟ್? ನಿಮ್ಮ ಹೆಸರು ವಿಜಯ್ ಅಂತ ವರ್ಮಾ ಅಂದ್ರೆ? ಏ ನಾನೇ ಹೇಳ, ಏನ್ ಮಾಡ್ಬೇಕು ಹೇಳಪ್ಪ. ಲೈ ನೀನು ಜನಗಳ ಹತ್ರ ಲೂಟಿ ಮಾಡಿರೋ ದುಡ್ಡು ಅವರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೆಲ್ಲ ಎತ್ಕೊಂಡು ಇನ್ ಒಂದ್ ಗಂಟೆಯಲ್ಲಿ ರಾಮನಗರ್ ಕಾಲೋನಿ ಹತ್ರ ಬಂದ್ಬಿಡು. ರಾಮನಗರ ಕಾಲೋನಿನ ಒಂದ್ ಗಂಟೆ ಅಲ್ಲ, ಟೈಮ್ ಕೊಡ್ಬೇಕಂತ ನನಗೂ ಬಹಳ ಆಸೆ. ಆದ್ರೆ ಏನ್ ಮಾಡೋದು, ನಿನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ವಲ್ಲ, ಸಾವಿರ ಹಾಕಿ ಅಲ್ಲಿ ಬಂದು ಏನ್ ಮಾಡ್ಬೇಕು ಹೇಳು. ಬ್ರೇಕಿಂಗ್ ನ್ಯೂಸ್ ಬ್ರೇಕ್ ನ ನಂತರ. ಸಾಧಾರಣ ಮನುಷ್ಯ ಸಿಗರೆಟ್ ಸೇದ್ರೆ 5 ನಿಮಿಷ ಆಯ್ಸ್ ಕಡಿಮೆ ಆಗುತ್ತೆ, ಅಂತದ್ರಲ್ಲಿ ನೀನ್ ಸೇರ್ತಾ ಇದೀಯ. 1 ಅವರ್ ನಿನ್ ಟೈಮ್ ಬೇರೆ ಇಲ್ಲ. ಸರಿಯಾಗಿತ್ತು, ಅವಾಗಿಂದ ಬೊಂಬಡಿ ಬಜಾಯಿಸ್ತಾ ಇದ್ದೆ ಸರ್. ತುಂಬಾ ಥ್ಯಾಂಕ್ಸ್. ಹಲೋ, ಆ ನಾಯಿ ನನ್ ಮಗನ ಫೋನ್ ಕೊಡ. ನಾಯಿ ನನ್ ಮಗನ? ನಾಯಿ ನನ್ ಮಗ ಯಾರಣ್ಣ? ಇಲ್ಲ ಮನೆ ನಂಬರ್ 36, ಅಲ್ಲೊಬ್ರು ವಯಸ್ಸಾದ ಮುತ್ತೂರಿದ್ದಾರೆ, ಅವ್ರಿಗೆ 2 ಮೂಟೆ ಹಣ, ಅವ್ರ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಡು. ಯಾಕೆ ಅಂದ್ರೆ ನಿನ್ನ ಲ್ಯಾಂಡ್ ಮಾಫಿಯಾ ಸ್ಟಾರ್ಟ್ ಆಗಿದೆ, ಅವ್ರ ಆಸ್ತಿ ನುಂಗಿದ ಮೇಲೆ ಅದನ್ನೆಲ್ಲ ಕೊಟ್ಟು ಅವ್ರ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಮೂಟೆ ತಗೊಂಡ್ ಬರ್ಲ. ಆಶೀರ್ವಾದ ಮಾಡ್ತಾ ಇದ್ರಲ್ಲ ಯಜಮಾನ್ರೆ, ಆ ನಾಯಿ ನನ್ ಮಗ ಇನ್ ಬದುಕಿರೋದು 9 ಗಂಟೆ ಮಾತ್ರ. ಅಲ್ಲ ದೇವ್ರೆ, ಚನ್ನಪಟ್ಟಣದ ಕಡೆ ತಿರ್ಗಿಸ್ಬಿಡಣ. ಓ ವಸಂತ ನಗರನ ಸರ್? ವಸಂತ ನಗರ ಅಂತ ಬನ್ನಿ ಸರ್, ನಮ್ ಸೆಟಪ್ ಮನೆ ಎಲ್ಲರದು. ದೇವ್ರ ಮಂಡ್ಯ ಕಡೆ ತಿರುಗಿಸ್ಬಿಡಣ. ಹಾಗೆ ರಂಗನ್ ತಿಟ್ಕು ಹೋಗ್ಬೋದಾ ಕೇಳಿ, ನಾನ್ ನೋಡೇ ಇಲ್ಲ. ಈಗ ನನ್ನ ಆಡ್ಸೋ ಬದಲು ಒಂದೇ ಸಲ ಸಾಯಿಸ್ಬಿಡ. ಲೇಟ್ ಆಗಿ ಬಂದ್ರು ಒಳ್ಳೆ ಐಡಿಯಾ ಬಂತಲ್ಲ, ಅದಕ್ಕೆ ಫಿಕ್ಸ್ ಆಗ್ಬಿಡಿ. ಲೈ ಕೊಣತ್ತು, 1-2 ಮೂಟೆ ಆಗಿ ಅಬಲಾಶ್ರಮಕ್ಕೂ ಅನ್ಲೋಡ್ ಮಾಡ್ಬಿಡು. ಸ್ವಾಮಿಗಳೇ, ನಾನ್ ನಿಮ್ಗೆ ಈ ಆಶ್ರಮಕ್ಕೆ ತುಂಬಾ ದ್ರೋಹ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ. ಮಕ್ಕಳಿಗೆ ತುಂಬಾ ನೋವು ಸರ್. ಅಯ್ಯೋ ಡಾಕ್ಟ್ರೆ, ರಕ್ತ ಡಾಕ್ಟ್ರೆ. ಮೂಗಿಂದ ಬರ್ತಿದ್ಯಾ? ವೆರಿ ಗುಡ್, ವೆರಿ ಗುಡ್. ಈಗ ಮೊದ್ಲು ಇಲ್ಲಿಂದ ಮಾತ್ರ ಇಳಿಯುತ್ತೆ, ಆಮೇಲೆ ನವರಂಧ್ರಗಳಿಂದ ಎಲ್ಲ ಇಳಿಯುತ್ತೆ. ಕಂಡಿಡಿದ್ಯಾ ಡಾಕ್ಟ್ರೆ? ನಮ್ಮನೆ ಇಲ್ಲೇ ಹತ್ರ, ಹೋಗಿ ತಂದ್ಬಿಡ್ಲಾ? ಖಂಡಿತ ಬರ್ತೀರಾ? ನಮ್ಮ ಅಕ್ಕ ನಾಳೆಗೂ ಬರ್ತೀನಿ ಡಾಕ್ಟ್ರೆ. ಈ ತರ ಲೂಸ್ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ಬೇಡಿ, ಮೊದ್ಲು ಫುಲ್ ಆಗಿ ಬ್ಲಡ್ ಇಳಿಲಿ. ಬಾಟ್ಲಿ ಜಾ ಅಲ್ಲ, ನಿಮ್ ಬಾಡಿಯಿಂದ. ನೀವೊಂದ್ ಮರ್ತಿದ್ದೀರಾ? ಇದೇನ್ ಟೆನ್ಷನ್? ನಮಗೆ ಬದುಕೋ ಹಾಗಿಲ್ಲ.
ತಲೆ ಸುತ್ತಿದ್ದೆ ಡಾಕ್ಟ್ರೆ. ನೀನ್ ತೋಗದ್ ಬಿಡಿ, ನಮಗ ಪ್ರಾಣ ಹೋದ್ ಡಾಕ್ಟ್ರೆ. ನಂಗೆ ಇದು ಕುಡಿಯೋಕಾಗದೆ ಸಾಯ್ತಾ ಇದೀನಿ ಡಾಕ್ಟ್ರೆ. ಹಿಂದೆ ತಿನ್ ಸಾಯೋದ್ಕಿಂತ ಕುಡು ಸಾಯೋದ್ ಬೆಟ್ರ್ ಅಲ್ವಾ? ಹಾಗಾದ್ರೆ ಹೋಗೋದ್ ಗ್ಯಾರಂಟಿ? ಏನ್ ನಿಮ್ಮಿಬ್ರು ಮದ್ದಲ್ಲಿ ಆ ರೇಂಜ್ ಗ್ಯಾಪ್ ಇರಲ್ಲ, ಎರಡೆರಡು ನಿಮಿಷ ಅಷ್ಟೇ. ಹಲೋ, ಹಾಗೆ ಪೊಲೀಸ್ ಅಕಾಡೆಮಿಗೆ ಬಂದ್ಬಿಡು. ಪೊಲೀಸ್? ಪೊಲೀಸ್ ಅವ್ರ ಅಂದ್ರೆ ಮೊದ್ಲಿಂದ ನಿಂಗೆ ಗೌರವ ಜಾಸ್ತಿ ಅಲ್ವಾ? ಅವ್ರಿಗೊಂದ್ ನಾಲ್ಕು ಮೂಟೆ ಕೊಟ್ಬಿಟ್ ಬಾ. ಪೊಲೀಸ್ ಅಕಾಡೆಮಿ ಇತ್ತೆ ಹೋಗ್ರ? ಅದ್ರಿಂದನೇ ನಮ್ಮ ಅತ್ತೆ ಮನೆ ಇರೋದು, ನಾ ಅಲ್ಲೇ ಹೇಳ್ಕೊಂಡ್ಬಿಡ. ಹಲೋ ಹಲೋ, ಯಾವ ಕಡೆ? ಅಲ್ಲ ಇನ್ನೂ ದಾರಿ ಇದೆ. ಚಮಕಲ್ಲ, ನಮ್ಮ ಹತ್ರ ಬೇಡ ಬರೀ ಶಾಸ್ತ್ರಗಳೇ. ನಮಸ್ಕಾರ ಸರ್, ಇದೆಲ್ಲ ಪೊಲೀಸ್ ಪಾರ್ಟಿ ಒಪ್ಪಿಸ್ಕೊಳ್ಳಿ ಸರ್. ಏನಿದು ಹಣ ಸರ್? ದುಡ್ಡು ನೀವು ಕೊಡ್ತಾ ಇದ್ದೀರಾ? ಮೂರ್ ಗಂಟೆ ಆದ್ಮೇಲೆ ಅವ್ರು ನಿಂತಿರೋದೇನು ಮಲಗಿರೋದೇ ಫೋಟೋ ತೆಗಿರುತ್ತೆ. ಅದೆಲ್ಲ ಸರಿ, ನೀವು ದಾನ ಧರ್ಮ ಅಂತ ಮಾಡಿದೆ. ನೀವ್ ಟೆನ್ಷನ್ ತಗೊಂತ ಇದ್ರ? ನಾನು ಇದೀನಲ್ಲ, ದೇವ್ರು ಹೇಳ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ. ಸರ್ ಯಾರಂದ್ರಿ? ದೇವ್ರು 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 ದೇವ್ರು. ಬನ್ನಿ ನೋಡಿ, ಕ್ಯಾರೆಕ್ಟ್ ಇಸ್ ಎ ಡೈಮಂಡ್ ಅಂಡ್ ಇಟ್ ಆಲ್ಸೋ ಕ್ರಾಚಸ್ ಎನಿ ಸ್ಟೋನ್ಸ್. ಶಾಸ್ತ್ರಿಗಳೇ, ಪ್ಲೇ ಸ್ಟೋರ್ ಹೋಗೋರ್ಗು ಆ ಪಿಪಿಎತ್ ಬಾಗಿ ಕೊಡಿ. ಸರ್, ನೀವು ರಾಜಕೀಯಕ್ಕೆ ಬರ್ತಾ ಇದ್ದೀರಾ? ಬರಲ್ಲ. ಯಾಕೆ? ಅಷ್ಟು ಟೈಮ್ ಇಲ್ಲ ಸರ್. ಎಲೆಕ್ಷನ್? ಅವ್ರದ್ದು ಎಲೆಕ್ಷನ್ ಮುಗ್ದೋಯ್ತು, 12 ಗಂಟೆಯಿಂದ ಕೌಂಟಿಂಗ್ ನಡೀತಿದೆ. ಇನ್ 3 ಗಂಟೆ ಆದ್ಮೇಲೆ ತಾವೆಲ್ಲ ಬಂದ್ರೆ ಊನಾರ ಹಾಕ್ಬೋದು. ಅಲ್ಲ ಸರ್, ಅದು ನೋ ಮೋರ್ ಕ್ವಶನ್ಸ್. ನಿನ್ನ ಹೆಸರೇನಮ್ಮ? ಮುಮ್ತಾ ಸರ್. ಕ್ಯಾಮ್ರಾಮನ್ ಮುಮ್ತಾ, ಜೊತೆ ಡಾಕ್ಟರ್ ಕೃಷ್ಣಮೂರ್ತಿ, MBBS, FRCS. ಅಂಡ್ ಆಲ್ಸೋ ಶಾಸ್ತ್ರಿ ಸುಬ್ಬಲಕ್ಷ್ಮಿ ಗಂಡ. ನರಗಳ ವೀಕ್ನೆಸ್ ಸ್ವಲ್ಪ ಬಾಯಿ ಮುಚ್ಕೊಂಡು. ಹಲೋ, ಈಗ ಸೀದಾ ಸೆಂಟ್ ಮೇರಿ ಸ್ಕೂಲ್ ಹತ್ರ ಬಾ. ಅಲ್ಲಿ ACP ಶರತ್ಚಂದ್ರ ಅವ್ರ ಫ್ಯಾಮಿಲಿ ಇರ್ತಾರೆ. ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿ. ಪರಿಸ್ಥಿತಿ ನಾನೇ ನಮ್ಮ ಕಾರಣ. ಆರೋ ದೀಪ ಆರ್ಬೇಕಾದ್ರೆ ಬೆಳಕು ಜಾಸ್ತಿ ಕೊಡುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ಲು. ಆ ಮಾತು ಎಷ್ಟು ನಿಜ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಹೋಗ್ತಾ ಹೋಗ್ತಾ ಎಷ್ಟು ಜನರ ಲೈಫ್ಗೆ ಲೈಫ್ ಕೊಡ್ತಿದ್ದೀರಿ. ದೇವ್ರ ದೊಡ್ಡ ಅನ್ಬಿಡಿ ಡಾಕ್ಟ್ರೆ, ನಿಮ್ಮನ್ನ ಎತ್ತು ಬಿಡ್ತೀನಿ. ಮೊದಲು ನಿಮ್ ಎಡಗೈನ ಎತ್ತಿ ನೋಡೋಣ. ಅದನ್ನೇ ಎತ್ತಕ್ ಆಗ್ತಿಲ್ಲ. ಇನ್ನೆಲ್ಲಿ ಸರ್ ನನ್ನ ಎತ್ತಿರ? ವೋಡಾಫೋನು, ಏರ್ಟೆಲ್, ಸ್ಪೈಸ್, ಐಡಿಯಾ, ಜೆಟ್ ಏರ್ವೇಸ್, ಇಂಡಿಯನ್ ಏರ್ಲೈನ್ಸ್, ಡಾಕಾಮ್, ಇಷ್ಟರಲ್ಲಿ ಅವನು ಯಾವ್ದಕ್ ಫೋನ್ ಮಾಡ್ತಾನ ಏನೋ ನೋಡಿ. ನಿಮ್ ಅಸ್ಟೆಂಡ್ಗಳಿಗೆ ನಿಮ್ ಮೇಲೆ ಅಫೆಕ್ಷನೇ ಇಲ್ಲ. ನೀವ್ ಹೆಂಗೆಲ್ಲ ಸಾಯ್ತೀರಾ ಅಂತ ಅಡ್ಡ ಉದ್ದು ದಾ ನಿಂತ್ಕೊಂಡ್ ನೋಡ್ತಾ ಅವ್ರೆ. ಬಿಸ್ಲಲ್ಲಿ ನಿಂತ್ಕೊಂಡು ಏನಕ್ಕೆ ಅಷ್ಟೊಂದ್ ಕಷ್ಟ ಪಡ್ತಾ ಇದ್ದೀರಾ? ಇಲ್ಲಿ ಬಂದು ಜ್ಯೂಸ್ ಇಟ್ಕೊಳ್ಳಿ. ಅಯ್ಯೋ ಚಪ್ಪಳಿ ಕೊಡೋ, ನಿಮ್ ಬರೀ ಕೈಯಿಂದ ಕೊಡೋ ಅದನ್ನ. ಹಲೋ ಹಲೋ, ನನ್ಗ ಇಲ್ಲ, ನಮ್ ಮಿಸ್ಸಸ್. ಹೇಳ ಮೀನಾಕ್ಷಿ, ಮನೆಗ ಸರ್ ಆ ದೇವ್ರ ಇಂಜೆಕ್ಟ್ ಮಾಡಿ. ಎಷ್ಟೊತ್ತಾಯ್ತು ನಿಮ್ಗೆ? 11 ಗಂಟೆ ಆಯ್ತು. ಇನ್ನೊಂದ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ ಕಣ. ಹಾಗಾದ್ರೂ 1 ಗಂಟೆ ನಮ್ ಪ್ರಾಬ್ಲಮ್ ಇಲ್ಲ, ಫಿನಿಶ್. ಇವ್ರು ರೈಟ್ ಹೇಳದ್ಮೇಲೆ ಪೀಡೆ ತುಳುಕೊಂಡ್ಕೊಳ್ಳಿ. ಹಾ, ನೀವು ಸತ್ರು ನಿಮ್ ಮಿಸ್ಸಸ್ ಹೀಗೆ ಹೇಳೋದು? ನೀವು ಸತ್ರು ನರ್ಸ್ಕೊಳ್ಳೋದು ಅನ್ಕೊಳ್ಳೋದು ಒಳ್ಳೆ ನಾಯಿ. ಹಲೋ, ಯಾರು ಮಿಸ್ಸಸ್? ಇಲ್ಲ ಸರ್, ನಿಮ್ ದೇವ್ರು ಮಾತಾಡಿ ಸರ್. ಇನ್ನೇನೇನ್ ಮಾಡಿ ಸಾಯ್ಬೇಕು ಬೇಗ ಹೇಳಪ್ಪ. ನಿನಗ್ ಟೆನ್ಷನ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಿನಗ್ ಬೇಕಾಗಿರೋ ಆಂಟಿಡೋಸ್ ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಲಾಟ್ ಅಲ್ಲಿ ಇದೆ. ಡಾಲರ್ಸ್ ಕಾಲೋನಿ ಪಾರ್ಕಿಂಗ್ ಏರಿಯಾನ? ಗಾಡಿ ನಂಬರ್ KZ1HG1254. ಇದೇನ?
ಏನಣ್ಣ ಇದು ಪಕ್ಕದಲ್ಲಿತ್ತು ನನಗೆ ಫೋನ್ ಮಾಡಿದ್ರಾ ಹಲೋ ಇಡಿಯಟ್ ಡಾಗ್ ನಾಯಿ ನನ್ನ ಮಗನೇ ಶಾಸ್ತ್ರಿ ಅತಿಥಿ ಶಾಸ್ತ್ರಿ ಶಾಸ್ತ್ರಿ ಹತ್ತು ಹತ್ರದಲ್ಲಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟು ಸರ್ ಅವನ್ನ ವೀಕ್ ಅನ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಎಲ್ಲೋ ಇದೆಯಾ ನೀನು ಹೇಳಿದ್ರೆ ಹುಡ್ಕೊಂಬರೋ ಅಷ್ಟು ಟೈಮ್ ಇದೆಯೇನೋ ಹಂದಿ ನನ್ನ ಮಗನೇ ಇನ್ ಮುಂದೆ ನನ್ನ ಲೈಫ್ ಅಲ್ಲಿ ಹೊಸ ಗಾನ ಬಜಾನ ಇವನು ಇಲ್ಲಿ ನಂಬರ್ ಹುಡ್ಕೋಷ್ಟಲ್ಲಿ ಇಲ್ಲೇ ರೈಟು ಇಲ್ಲೇ ದಪ್ಪನು ಲೈ ಗುಲ್ಡೋ ನಿನಗ್ ತಲೆಯಲ್ಲಿ ಬುದ್ಧಿ ಇಲ್ವೇನಾ ಒಂದ್ಸಲ ಹಿಂದೆ ತಿರುಗ್ ನೋಡು ಇಲ್ಲೇ ಕಟ್ರ ಬಂದಲ್ಲ ನಾ ಬಂದ ಗಾಡಿ ಎಲ್ಲ ಐತಂತ ಡಾಕ್ಟ್ರೆ ಅಲ್ಲಿ ಹುಡ್ಕೋ ಹೋಗ ಸಿಕ್ತು ಡಾಕ್ಟ್ರೆ ಈ ಬ್ಯಾಗ್ ಅಲ್ಲಿ ಇಟ್ಟವ್ ಡಾಕ್ಟ್ರೆ ತೋರಿ ಬೇಡ ದೇವ್ರು ಇದನ್ನ ಇಲ್ಲೇ ಇಟ್ಟವ್ನ ನಂಗ್ ಗಾಡಿ ಎತ್ಬೇಕಾದ್ರೆ ಕಾಲು ಎಡುತ್ತು ಇದೇನೋ ಕುಡುಕ್ ತಿಂಡಿ ಅಂದ್ಬಿಟ್ಟು ನಾನೇ ಸುಮ್ನೆ ಆಗ್ಬಿಟ್ಟೆ ಸರ್ ಇದಕ್ಕೆ ಹೋಗಿ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರ ಮೂಟೆಗೆ 1 crore ಅಂದ್ರು 50 crore ಗೆ 50 crore ಆಯ್ತು ನನ್ನ ಲೈಫ್ ಕೆರಿಯರ್ ನಲ್ಲಿ ಇಷ್ಟು ದೊಡ್ಡ ಕಾಸ್ಟ್ಲಿ ಇಂಜೆಕ್ಷನ್ ನಾನು ನೋಡ್ಲೇ ಇಲ್ಲ ಸರ್ ಇದೊಂದು ಗಿನ್ನಿಸ್ ದಾಖಲೇನೆ ಇರಬೇಕು ನನ್ನ ಪ್ರಾಣಕ್ಕೇನು ಅಪಾಯ ಇಲ್ಲ ಡಾಕ್ಟರ್ ಅಯ್ಯಪ್ಪ ಪೊಲೀಸು ನನ್ನನ್ನು ಯಾಕೆ ಅರೆಸ್ಟ್ ಮೊದಲು ಬ್ಯಾಗ್ ಚೆಕ್ ಮಾಡು ಚೆಕ್ ಮಾಡು ಹೆಂಗೆ ಅವತ್ತು ನಿನ್ ಲಾರಿನ ಮೇಲ್ಮೇಲ್ ಚೆಕ್ ಮಾಡೋ ಅಂತಂದೆ ಏನ್ ಮಾಡೋದು ಡ್ಯೂಟಿ ಕೇಳ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಡೀಪ್ ಆಗಿ ಆಗದೆ ಇದು ಸಿಕ್ತು ಇದು ನಿಂದೆ ಅದು ಅದಕ್ಕೆ ನಿಂಗೆ ವಾಪಸ್ ಕೊಟ್ಟಿದ್ದೀನಿ ಈಗ ನನ್ನ ನಿನ್ನ ಲೆಕ್ಕ ಚುಕ್ತ ದೇರ್ ಇಸ್ ನೋ ಬ್ಯಾಲೆನ್ಸ್ ಅಟ್ ಆಲ್ ಮ್ಯಾನ್ ನಿನ್ ಪೊಲೀಸ್ ಅಪ್ಪರ್ಕಿನ ಎರಡೂನು ಮೈಯಲ್ಲಿ ಅರಿತಾರೋ ಬ್ಲಡ್ ರೌಡಿದು ತಿಂದು ಬೆಳೆದಿರೋ ಫುಡ್ ಪೊಲೀಸ್ದು ನಾನು ಪಕ್ಕ 7 o'clock ಬ್ಲೇಡ್ ವರ್ಮ ಶೇವ್ಗು ಓಕೆ ಕುರುಪ್ಗು ಓಕೆ ನನಗೆ ಕಾಕಿ ಕೊಟ್ಟು ತಂದೆ ಒಂದು ಮಾತು ಹೇಳಿದ್ರು ಫಸ್ಟ್ ಚಾನ್ಸ್ ನ್ಯಾಯಕ್ಕೆ ಕೊಡು ಅದು ಮಿಸ್ ಆದ್ರೆ ಸೆಕೆಂಡ್ ಚಾನ್ಸ್ ನೀನ್ ತಗೋ ಅಂತ ಇನ್ಮೇಲೆ ನೀನ್ ತೆಪ್ಪಗಿರ್ಬೇಕು ಗೇಮ್ ಆಡೇನಾದ್ರೂ ಹೊರಗ್ ಬಂದ್ಯೋ ಆಮೇಲೆ ಒಳಗೂ ಇರಲ್ಲ ಹೊರಗೂ ಇರಲ್ಲ ಸೀದಾ ಕೊಣತ್ತೂರೆ ಇದನ್ನೇ ನಾನು ಬೇಡ ಅನ್ನೋದು ನೀವು ವಾರಕ್ಕೆ ಅಭ್ಯಾಸ ಮಾಡ್ತೀರಾ ಅವರು ಕೊಬ್ಬೋಗ್ತಾರೆ ನಾಳೆ ನಿಮ್ಮನ್ನ ಕಿತ್ಕೊಂಡು ತಿನ್ನೋ ಹುಚ್ಚು ನಾಯಿಗಳಾಗ್ತಾರೆ ಅದ್ರ ಬದಲಾಗಿ ಈ ಹಾರನ ಕಟ್ಟಿರೋ ದಾರನ ವಸ್ತು ಹಗ್ಗ ಮಾಡಿ ಭಯಾನ ನೇಣ್ಗಾಕಿ ಧೈರ್ಯದಿಂದ ಬದುಕಿ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ ಎಸಿಪಿ ಸೂರ್ಯವಂಶಿಗೆ
क्या बात है? अरे ये तो मिल गया। ಏನ್ ರೀ ಆರ್ ತಿಂಗಳ ಲೀವಾ? ಏನ್ ವರ್ಲ್ಡ್ ಟೂರಾ? ಏನ್ ವಿಷಯ? ಇಲ್ಲ ಸರ್, ಇಷ್ಟು ದಿನ ಹುಡುಕ್ತಾ ಇದ್ದ ನನ್ನ ತಂಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಅವಳ ಮನ್ಸ್ ಬದಲಾಯಿಸಿ ಅಣ್ಣ ಅಂತ ಕರೆಸ್ಕೊಳ್ಳೋದಕ್ಕೆ ಈ ಟೈಮು ಸಾಲಲ್ಲ ಸರ್. ಓಕೆ, ನಿನ್ ತಂಗಿ ನಿನ್ ಸಿಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇಡಿಯಟ್, ನಾಯಿ ನನ್ ಮಗ ಮಾತಾಡೋದು? ಹೌದು, ನಿನ್ಗೊಬ್ಳು ತಂಗಿ ಇದ್ದಾಳಂತೆ. ಈಗ ಬಂತು ನೋಡೋ ಲಗೋರಿ ಆಡೋ ಟೈಮು. ಅವಳು ಸತ್ರೆ ನೀನೇನು ಮಾಡ್ತೀಯ? ಆಲ್ರೆಡಿ ನಮ್ ನಾಯಿಗಳು ನಿನ್ ಜಿಂಕೆ ಬರಿ ನೋಡ್ಕೊಂಡವರಮ್ಮ. ಅವ್ರಮ್ಮ ಬೇಕಮ್ಮ, ಬೇಕು. ಆಕಾಶದಲ್ಲಿ ಸಿಡಿಲಾಡೋಂಗೆ ನಿನ್ ಮುಖದಲ್ಲಿ ಮೂಡ ಭಯನ ನಾನ್ ನೋಡ್ಬಾರ್ದ? ಹಾಗೆ ನಿನ್ ಸಿಸ್ಟರ್ ಸೆಂಟಿಮೆಂಟ್ ನ ಊತಾಕದ್ ನಾನ್ ನೋಡ್ಬಾರ್ದ? ಹೌದು, ಅಣ್ಣ ತಂಗಿ ಅಂದ್ರೆ ಒಂದೇ ಪ್ರಾಣ ಎರಡು ದೇಹ ಅಂತೆ. ಸೊ ಅವಳ ಸತ್ರ ನೀನು ಗೊಟ್ಟಕಲ್ವಾ? ಗಂಡ್ಸಾದ್ರೆ ಕಾಪಾಡ್ಕೊ. ಇಷ್ಟು ವರ್ಷ ಆದ್ಮೇಲೆ ವಿದ್ಯಾತ್ರ ಬಂದ್ ಸೇರ್ದೆ, ಅದ್ರ ಜೊತೆ ಸಾವನ್ನು ತಂದ್ಬಿಟ್ಟೆ. ಅವಳು ಬಾಯಿಂದ ಅಣ್ಣ ಅಂತ ಕರೆಸ್ಕೊಳ್ಳೋ ಭಾಗ್ಯನೂ ಕಳ್ಕೊಂಡ್ಬಿಟ್ಟೆ. ಈಗ ನನಗೆ ಬೇಕಾಗಿರೋದು ಅವಳ ಹತ್ರ ಅಣ್ಣ ಅಂತ ಕರೆಸ್ಕೊಳ್ಳೋದಲ್ಲ, ಅವಳನ್ನ ಉಳಿಸ್ಕೊಳ್ಳೋದು. ಮಿಸ್ಟರ್ ಸೂರ್ಯ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ನೀವೀಗ ಹೋಗಿ ನೋಡ್ಬೋದು. ನನ್ ಜೊತೆ ಹುಟ್ಟಿದ ನನ್ನ ಅಣ್ಣನೆ ನನ್ ಕೈ ಬಿಟ್ಟು ಹೊಟ್ಟೋದ. ಈಗ್ಲೂ ಅದನ್ನ ನೆನೆಸ್ಕೊಂಡು ಅಳ್ತೀನಿ. ಆದ್ರೆ ಯಾವ ಸಂಬಂಧನೂ ಇಲ್ದಿರೋ ನೀವು ನಿಮ್ ಪ್ರಾಣನ ಲೆಕ್ಕಿಸ್ದೆ ಕಾಪಾಡಿದೀರ. ನಿಮ್ ಋಣನ ಹೇಗೆ ತೀರಿಸ್ಲಿ? ಅದು ತುಂಬಾ ಸಿಂಪಲ್ ಅಮ್ಮ, ನೀನೊಂದ್ಸಲಿ ನಗ್ಬಿಟ್ರೆ ಆಗೋಯ್ತಲ್ಲ. ನಗು. ಎಸ್, ಋಣ ತೀರೋಯ್ತು, ಅಷ್ಟೇ ಮಾತ್ರ. ವೇಟು, ಬಾ. ನೀನು ಉಳ್ಕೊಳ್ಳೋದಕ್ಕೆ ಒಂದು ಸೇಫ್ ಜಾಗ ನೋಡಿದ್ದೀನಿ. ನಮ್ಮ ಚಿಕ್ಕ ಯಜಮಾನ್ರನ್ನು ಕೊಚ್ಚಾಕಿದ್ದು. ಆ ಸಾವನ್ ಕೂಗು ಇನ್ನೂ ನನ್ನ ಕಿವಿಗೆ ಕೇಳ್ತಾ ಇದೆ ಅಣ್ಣ. ನೀನು ಅವನ್ ತಂಗಿನ ಮುಟ್ನೋಡು, ಆಗ ನಿನಗೆ ಗೊತ್ತಾಗತ್ತೆ ಅವನು ಉಸಿರಾಡ್ತಿರೋದೆ ಅವಳಿಗೋಸ್ಕರ ಅಂತ. ನೀವೆಲ್ಲ ಜೈಲಿಂದ ಬಂದಿರೋ ವಿಷಯ ಅವನಿಗೇನಾದ್ರೂ ಗೊತ್ತಾದ್ರೆ ಅವ್ನು ನಿಮ್ಮನ್ನು ಬಿಡಲ್ಲ, ನನ್ನೂ ಬಿಡಲ್ಲ. ಅಷ್ಟೇ, ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ನಾನು ಬರ್ತೀನಿ. ಯಾರ್ದಾದ್ರೂ ಬರ್ತು ಆಸೆ ಇದೆಯಾ? ಇದೆಯಾದ್ರು ಗುಂಡಿಗೆ ಕಳ್ಚ್ ಬಿದ್ರು ಅವ್ನ ತಲೆ ತೆಗೆದೇ ತೆಗಿತಿದೆಯಲ್ಲ ಗಂಡದೇವ್ರು ಮಾತ್ರ ನನ್ನ ಜೊತೆ ಇರಿ. ಶ್ವೇತಾ, ವಿದಿನ್ ಸ್ವಲ್ಪ ಹುಷಾರಾಗಿ ನೋಡ್ಕೊ, ನಾನು ಅವ್ನ ಮೆಡಿಸನ್ಸ್ ತಂದ್ಬಿಡ್ತೀನಿ. ಓಕೆ ಸೂರ್ಯ. ಇನ್ನೇನಾರು ಬೇಕಿತ್ತಮ್ಮ?
ಕೇಳಿದೆನೆ, ತುಂಬಾ ಸಹಾಯ ಮಾಡಿದಿರಾ, ನಂದೊಂದು ಕೋರಿಕೆ ನಡೆಸ್ಕೊಡ್ತೀರಾ ಇಲ್ಲ ಅಂತ ಹೇಳಲ್ಲ ತಾನೆ? ಇನ್ಮೇಲೆ ಯಾವತ್ತೂ ಆ ತಪ್ಪು ಮಾಡಲ್ಲ. ನನ್ನಾಣೆಗೂ ನಿನ್ನಾಣೆಗೂ ನೀವು ಶ್ವೇತನ್ ಕೈ ಹಿಡಿಬೇಕು. ನಿಜ ಹೇಳ, ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ನೀವಂದ್ರೆ ತುಂಬಾ ಇಷ್ಟ. ಪ್ಲೀಸ್ ನಡೆಸ್ಕೊಡ್ತೀರಾ? ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ನಿನಗ್ ಸಂತೋಷ ತಾನೆ? ಅಂಡರ್ವರ್ಲ್ಡ್ ಎನ್ಕೌಂಟರ್ನಲ್ಲಿ ಎಸಿಪಿ ಎನ್ ಸೂರ್ಯವಂಶಿ ಹತ್ಯೆ, ಅವರ ಸಂಬಂಧಿಕರು ವಿವರಗಳಿಗೆ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. 9886033173. ಹಲೋ ಸ್ಟಾರ್ ಅಂದ್ರೆ ನೀನ್ ಕಾಣೋ, ಏನ್ ಕ್ರೇಜ್, ಏನ್ ಫ್ಯಾನ್ ಫಾಲೋಯಿಂಗ್? ಕಾರ್ವಾರ್ಗ್ ಬಂದು ಒಂದ್ ತಿಂಗಳಾಗಿಲ್ಲ, ಅಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗ್ಬಿಟ್ಟಿಯಲ್ಲೋ. ನೀನ್ ಸತ್ ಸುದ್ದಿ ಕೇಳಿದೆ, ಪೊಲೀಸು, ಸ್ಟೂಡೆಂಟ್ಸು, ಕಾಮನ್ ಮ್ಯಾನು, ಅವಳು ಯಾರು, ನಿನ್ ಗರ್ಲ್ ಫ್ರೆಂಡ್, ಫೋನ್ ಮೇಲ್ ಫೋನ್. ಒಟ್ನಲ್ಲಿ ನನ್ ಪ್ಲಾನ್ ಸಕ್ಸಸ್. ನೀನ್ ಕೊಲ್ಲೋ ಆಯ್ದ ನನಗ್ ಸಿಕ್ತು. ಈಗ ಗೊತ್ತಾಯ್ತಾ ನನ್ನ ಹತ್ರ ಯಾರಿದ್ದಾರೆ ಅಂತ? ನಿನ್ ತಂಗಿ ವಿದ್ಯಾ. ನಿನಗ್ 12 ನಿಮಿಷ ಟೈಮ್ ಕೊಡ್ತೀನಿ. ಸರಿಯಾದ ಟೈಮಗ್ ಬಂದ್ರೆ ನಿನ್ ಹೆಣ ನಿನ್ ತಂಗಿ ಕೊಡ್ತೀನಿ, ಲೇಟ್ ಆಗಿ ಬಂದ್ರೆ ನಿನ್ ತಂಗಿ ಹೆಣ ನಿನಗ್ ಕೊಡ್ತೀನಿ. ಅಲ್ಲಿಗ್ ಲೆಕ್ಕ ಚುಕ್ತಾ ಆಯ್ತು. ಏನೋ ಏನೋ ಕತ್ತೆ ಇರಲ್ಲ. ಹೋಗೋ, ಹಿಂದ ಹೋಗೋ. ಏಯ್ ನೋಡ್ರ ನೋಡ್ರಲೇ ಹೆಂಗ್ ಹಿಂದ ಹೋಗ್ತಾ ಇದ್ದಾನೆ ಅಂತ, ಭಯ, ಅದೇ ಭಯ. ಏ ವರ್ಮ, ಜಗಳ ಏನಿದ್ರು ನಂದು ನಿಂದು, ವಿದ್ಯುನ್ ಬಿಟ್ಬಿಡು. ಏಯ್ ನೀನ್ ಎಷ್ಟೇ ಹಲ್ ಗಿಂಜಿದ್ರು ಇವಳು ಕೇಳ್ ಕತ್ಕೊಳ್ಳಲೇ. ಏಯ್ ಅವಳು ಇನ್ನೋಸೆಂಟ್, ಅವಳಿಂದ ನಿನ್ಗೆ ಯಾವ ದ್ರೋಹ ಆಗಿಲ್ಲ ಕಣ. ನನ್ನನ್ ಬೇಕಾದ್ರೆ ಬಲಿ ತಗೋ, ಅವಳನ್ ಬಿಟ್ಬಿಡು ಪ್ಲೀಸ್, ಅವಳನ್ ಬಿಟ್ಬಿಡು. ಏಯ್ ತಡ 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 ಅಂತ 100 ಬುಲೆಟ್ ಈ ದೇಹದಲ್ಲಿ ಇಡಿಸಿದ್ರು, ಈ ಕಣ್ಣಲ್ಲಿ ಭಯ ಕಾಣಲ್ಲ ಅಂತ ಹೇಳಿದ್ದೆಲ್ಲೋ, ಕಾಣ್ತಿರೋದು ಏನಲ್ಲ? ಎಲ್ಲೋ ಈ ಪುಕ್ಕಲ್ ಸೂರ್ಯ, ಎಲ್ಲ ಕಡಕ್ ಸೂರ್ಯ, ಇವನು ಬುಲೆಟ್ ಇಲ್ದಿರೋ ಕಣ್ಣು, ಯೂಸ್ ಇಲ್ದಿರೋ ಪವರ್, ಸೀದಾ ಸಾದಾ ಪೊಲೀಸ್ ಕಡೆ ಇವನು. ಏಯ್ ಸಿಗ್ದಾಕ್ರ ಅವನ್ನ. ನೀನ್ ಅಣ್ಣ ಅನ್ನೋ ವಿಷಯ ಅವ್ ಹೇಳಲೇ ಇಲ್ವಾ? ಮತ್ ಮಜೆ ಯಾಕೋ ಬರತ್ತೆ? ಏಯ್ ಏ ವಿದ್ಯಾ, ಇವನೇ ನಿನ್ ಸ್ವಂತ ಅಣ್ಣ, ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋಗಿದ್ದಲ್ಲ ಪೊರ್ಕಿ, ಇವನೇ ಅವನು.
ಜೀವನ ಪೂರ್ತಿ ನಿನ್ನ ಹುಡುಕೊಂಡೆ ಅಳುತ್ಬಿಟ್ಟ ತಂಗಿ ಅದ್ರ ಪ್ರಾಣ ಈಗ ನಿನ್ ಕಾಪಾಡೋಕೆ ಪ್ರಾಣನೇ ಕೊಡ್ತಿದ್ದಾನೆ ಪುಣ್ಯ ಕೋಟಿ ವಂಶದವನು ಕರ್ನಾಟಕ ಎಕ್ಸ್ಪ್ರೆಸ್ ಇವಳು ಸಾಯೋದ ನೋಡದೆ ಸಾಯ್ತಿದ್ಯಲ್ಲ ಇವಳ್ ಹೆಂಗ್ ಕೊಚ್ಚಾಗ್ತೀನಿ ಅಂತ ನೋಡ್ ಸಾಯೋ ನೋಡಲೇ ಅವತ್ತು ನನ್ನ ತಂಗಿಗೆ ಒಂದು ತನ್ನ ಕೊಡಕ್ಕಾಗ್ದೆ ಹೇಳಿದ್ದು ಒಂದೇ ಒಂದ್ ಸುಳ್ಗೆ 15 ವರ್ಷ ದೂರ ಆಗೋದು ಇವತ್ತು ನನ್ನ ಮೈಯಿಂದ ಅರಿತಾರೋ ಒಂದೊಂದು ತೊಟ್ಟು ರಕ್ತಾನು ಅವಳು ಕ್ಷಮೆ ಕೇಳ್ತಾ ಇದೆಯೋ ಏನ್ ಬೇಕಾದ್ರೂ ಮಾಡು ಆದ್ರೆ ಅವಳು ಮೈ ಮೇಲೆ ಒಂದೇ ಒಂದು ಗಾಯ ಆದ್ರು ಇನ್ನು ಯಾವ ತಾಯಿ ಗರ್ಭದಲ್ಲೂ ನೀನು ಊಟ ಮಾಡ್ದು ಆಗ ಮಾಡ್ಬಿಡ್ತೀನಿ ಸಹಾಯವಾಗ್ಲು ಸವಾಲೇನು ಅಜ್ಜಿ Thank you.
ನೋಡ್ದಾ ವಿದ್ಯಾ ಹೋಗ್ಬಿಟ್ಟು ಬರ್ತೀವಿ ಅಂಕಲ್. ಸರಿ ಆಯ್ತಮ್ಮ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗ್ಲಿ. ಇನ್ನೊಂದ್ ಸೀಟ್ ಖಾಲಿ ಇದೆ. ಇನ್ನೊಂದ್ ಸೀಟ್ ಖಾಲಿ ಇದೆ ಅಂದೆ. ಅರ್ಥ ಆಗ್ತಿಲ್ಲ. ಅಯ್ಯೋ ಟ್ಯೂಬ್ ಲೈಟ್ ಜೊತೆಗ್ ಬರಲ್ವಾ? ಕರೀತಿದ್ದಾನೆ ಅಣ್ಣ. ನಿಂದನ್ನ ನಾನ್ ಪ್ಯಾಕ್ ಮಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಜಿಮ್ಸನ್ ಸರ್. ದಿಸ್ ಇಸ್ ಮೈ ಸ್ಮಾಲ್ ಗಿಫ್ಟ್ ಫಾರ್ ಯು. ನಿನಗೂ ಹೇಳ್ಬಿಟ್ನ ಲೇ ಕೆಂಚ. ಅಮ್ಮ ಕಳೆದೋಯ್ತು ನನ್ನವರ ಸೀಗ, ಕದ್ದವಳು ಸಿಕ್ಕಿದಳು ಬೇಗ.